संस्थितां त्रिनयनां पीतांशुकोल्लासिनीं हेमाभांगरुचिं शशांकमुकुटां सत्स्रंपकस्रग्युतां हस्तैर्मुद्गरपाशबद्धरसनां संबिभ्रतिं भूषणैः व्याप्तांगीं श्रीबगलामुखीं चिन्तये मध्यसुधाब्दिमणिमण्डपरत्नवेद्यां सिंहासनो परिगतां परिपीतवर्णां पीताम्बराभरणमाल्यविभूषिताङ्गीं देवीं स्मरामि धृतमुद्गरवैरिजुहाम् जिह्वाग्रमादाय करेण देवीं वामेन शत्रुन् परिपीडयन्तीं गदाभिघातेन च दक्षिणेन पीताम्बराढ्यां द्विभुजां नमामि पीताम्बराढ्यां द्विभुजां नमामि परम पूज्य प्रातस्मरणीय शिवावतारी अद्वैत सार्वभौम चक्रवर्ती जगद्गुरु सिद्धारूढ महास्वामीजी अवर पवित्र चरण कमलगळल्लि अनंत कोटि शिरसाष्टांग प्रणामगळन्नु समर्पिसि श्री आरूढ़र करकमल संजातरु मौन योगी स्थित प्रज्ञ ब्रह्मनिष्ठ ब्रह्मलीन गुरुनाथारूढ़ महास्वामीजीवर पवित्र चरण कमल कूड़ा शतशिरबागी
ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಭೀಮಾವಧೂತರ ಪವಿತ್ರ ಚರಣ ಕಮಲಗಳಲ್ಲಿ ಕೂಡ ಶತಶಿರಬಾಗಿ ಪರಮಹಂಸ ಸ್ವರೂಪಿಗಳಾದ ಶ್ರೀಗಳವರ ಶ್ರೀ ಚರಣಗಳನ್ನು ಎನ್ನರು ಪದ್ಮದಲ್ಲಿ ಸ್ಮರಿಸಿಕೊಂಡು ಜಗನ್ಮಾತೆ ಜಗದೀಶ್ವರಿ ದುರ್ಗಾ ಪರಮೇಶ್ವರಿಯ ಪವಿತ್ರ ಚರಣ ಕಮಲಗಳಲ್ಲಿ ಕೂಡ ಅನಂತ ಕೋಟಿ ಶಿರ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನವರಾತ್ರಿಯ ತನ್ನಿಮಿತ್ಯ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರ ಸದೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವ ಆಯಾವ ಶಂಭುಲಿಂಗನಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಶಿವಸ್ವರೂಪಿಗಳು ಪ್ರಥಮ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಠೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೀತಿ ಷಷ್ಠಂ ಕಾತ್ಯಾಯಿನಿ ಇತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಇತಿ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ಇತಿ ನವದುರ್ಗಾಃ ಪ್ರಕೀರ್ತಿತಾಃ ನವದುರ್ಗೆಯರನ್ನ ಸ್ಮರಣೆ ಮಾಡ್ತಾ ಈ ದೇವಿ ಮಹಾತ್ಮೆಯ ಐದನೆಯ ಅಧ್ಯಾಯವನ್ನ ಚಿಂತನ ಮಾಡ್ತಾ ಒಂದು ಮಾತು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಬೇಡುವೆನು ಅಭವ ನಿಮ್ಮನು ಭವ ಭವದೊಳು ಮಾಡೆನ ಒಲಿದು ಸುಗುಣ ಸಂತತಿಯನು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಒಂದು ಮಾತನ್ನ ಹೇಳ್ತಾರೆ ಬೇಡುವೆನು ಅಭವ ನಿಮ್ಮನು ಭವ ಭವದೊಳು ಮಾಡೆನ ಒಲಿದು ಸುಗುಣ ಸಂತತಿಯನು ಅಂತ ಹೇಳ್ತಾರೆ ಹೇ ಪರಮಾತ್ಮ ನನಗೆ ಅನೇಕ ಜನ್ಮಗಳನ್ನು ಕೊಡು ನಾನು ಬೇಡ ಅಂತ ಅನ್ನೋದಿಲ್ಲ ಆದರೆ ಏನು ಕೊಡು ಅಂತ ಕೇಳಿದ್ರೆ ಸುಗುಣ ಸಂತತಿಯನು ಅಂತ ಹೇಳಿದೆ ಸದ್ಗುಣಗಳನ್ನು ನೀನು ಕೊಡು ಆದರೆ ಮನುಷ್ಯ ಜನ್ಮ ಬಂದ ಬಳಿಕ ಆದರೂ ಕೂಡ ಸದ್ಗುಣ ಒಂದು ಇರಲಿಲ್ಲ ಅಂತಂದರೆ ಎಲ್ಲ ವ್ಯರ್ಥ ಆಗುತ್ತದೆ ಅದಕ್ಕಾಗಿನೆ ಬೇಡವೇನೋ ಅಭವ ಭವರಹಿತನಾಗಿರುವಂತ ಹೇ ಪರಮಾತ್ಮ ಮಾಡನ ಒಲಿದು ಸುಗುಣ ಸಂತತಿಯನು ಏನು ಕೇಳಿದಾರೆ ಅಂದರೆ ಸದ್ಗುಣಗಳ ಸಮೂಹವನ್ನು ನನಗೆ ಕೊಡು ಅಂತ ಹಾಗೆ ಈ ದೇವಿ ಪುರಾಣದಲ್ಲಿ ಏನು ವಿಷಯ ಅಂತಂದ್ರೆ ರಾಕ್ಷಸರ ಸಂಹಾರ ಏನಾಗಿದೆಯಲ್ಲ ಆ ರಾಕ್ಷಸರೆಲ್ಲ ಯಾರಪ್ಪ ಅಂತ ಕೇಳಿದ್ರೆ ದುರ್ಗುಣ ಉಳ್ಳವರು ಅಂತ ಅದಕ್ಕಾಗಿನೇ ಶ್ರೀಮನ್ ನಿಜಗೊಂಡ್ರು ಕೂಡ ಒಂದು ಮಾತು ಹೇಳ್ತಾರೆ ಕಾಮಾದಿಗಳನ್ನು ಜಯಿಸು ಕೈವಿಡಿದ ಅನುಗ್ರಹಿಸುವ ಯಾವಾಗ ದೇವಿ ನಮಗೆ ಅನುಗ್ರಹ ಮಾಡ್ತಾಳೆ ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಅರಿಷಡ್ ವರ್ಗಗಳನ್ನು ನಾವು ಜಯಿಸಬೇಕು ಈಗ ಈ ದೇವಿ ಮಹಾತ್ಮೆಯಲ್ಲೂ ಕೂಡ ಬರೋದೇನು ಅಂತ ಕೇಳಿದ್ರೆ ರಾಕ್ಷಸರು ಬೇರೆ ಯಾರೂ ಅಲ್ಲ ದುರ್ಗುಣ ಉಳ್ಳವರೇ ರಾಕ್ಷಸರು ಇವತ್ತಿನ ಈ ಅಧ್ಯಾಯದಲ್ಲಿ ಏನು ವಿಷಯ ಬರ್ತದೆ ಅಂತಂದ್ರೆ ಯಾವ ಜ್ಞಾನ ಸ್ವರೂಪಿಣಿ ಆಗಿರುವಂತ ಜಗನ್ಮಾತೆ ದುಷ್ಟರಾಗಿರುವಂಥ ರಸಿಲೋಮ ರುದಗ್ರ ಎನ್ನುವ ರಾಕ್ಷಸರನ್ನ ಸಂಹಾರ ಮಾಡಿರುವಂತ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ ಪರಮ ಪರ ದೇವತೆಯ ರಣದಲ್ಲಿ ದುರಳ ರಸಿಲೋಮನ ರುದಗ್ರನ ಹರಣ ಕೊಂಡಳು ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ ದೇವತೆಗಳನ್ನ ಸಂತೃಪ್ತಿ ಪಡಿಸುವ ಸಲುವಾಗಿನೇ
ದೇವತೆಗಳಿಗೆ ಹರ್ಷ ಉಂಟಾಗುವ ದೇವತೆಯ ರಣದಲ್ಲಿ ದುರಳ ರಸಿಲೋಮನ ರುದಗ್ರನ ಹರಣ ಕೊಂಡಳು ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವತೆಗಳಿಗೆ ಸಂತೋಷ ಉಂಟು ಮಾಡುವ ಸಲುವಾಗಿನೇ ಆ ರಸಿಲೋಮ ಮತ್ತು ರುದಗ್ರ ಎನ್ನುವ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಎನ್ನುವ ವಿಷಯವನ್ನ ಈ ಐದನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಮುಖ್ಯವಾಗಿ ಇಲ್ಲಿ ಏನಪ್ಪ ವಿಷಯ ಅಂತ ಕೇಳಿದ್ರೆ ದುಷ್ಟಾನಾಂ ದಮನಾಯ ಶಿಷ್ಟಾನಾಂ ರಕ್ಷಣಾಯ ಚ ಇತಿ ಭೂಮಿಂ ಅವತೀರ್ಣ. ದೇವಿ ಯಾಕೆ ಅವತಾರವನ್ನ ಮಾಡಿದಾಳೆ ಅಂತ ಕೇಳಿದ್ರೆ ದುಷ್ಟಾನಾಂ ದಮನಾಯ ಶಿಷ್ಟಾನಾಂ ರಕ್ಷಣಾಯ ಚ ದುಷ್ಟರನ್ನ ದಮನ ಮಾಡೋ ಸಲುವಾಗಿನೇ ಅವತಾರ ಮಾಡಿದಾಳೆ. ದುರ್ಗುಣವುಳ್ಳಂತ ರಾಕ್ಷಸರನ್ನ ಸಂಹಾರ ಮಾಡೋ ಸಲುವಾಗಿನೇ ಅವತಾರ ಮಾಡಿದಾಳೆ. ಶಿಷ್ಟಾನಾಂ ರಕ್ಷಣಾಯ ಚ ಸಜ್ಜನರನ್ನ ಶಿಷ್ಟರನ್ನ ಸದಾಚಾರ ಉಳ್ಳವರನ್ನ ರಕ್ಷಣೆ ಮಾಡುವ ಸಲುವಾಗಿನೇ ಜಗನ್ಮಾತೆ ಅವತಾರವನ್ನ ಮಾಡಿದಳೆ ಅಂತ ವಿಷಯವನ್ನ ತಿಳಿಸ್ತಾರೆ. ಅನಂತರದಲ್ಲಿ ರಸಿಲೋಮ ಮತ್ತು ಎನ್ನುವ ರುದಗ್ರ ಎನ್ನುವ ರಾಕ್ಷಸರು ಯುದ್ಧ ರಂಗಕ್ಕೆ ಬರ್ತಾರೆ ದೇವಿ ಜೊತೆ ಯುದ್ಧ ಮಾಡ್ಲಿಕ್ಕಾಗಿನೇ. ಆಗ ಅವರು ಹೇಳ್ತಾರೆ, ಏನು ವಿಷಯ ಕೇಳ್ತಾರೆ ಅಂತ ಕೇಳಿದ್ರೆ ದೇವಿಯನ್ನ ಸ್ತ್ರೀಯರಳು ಸ್ತ್ರೀಯಲ್ಲ ನೀ ಬಲುಗೈಯೊಳಾಕಬಹುದು ಜಗದಿಗೆ ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯಲ್ಲ ಹುಸಿಯಲ್ಲ ಅಂತ ಹೇಳ್ತಾರೆ. ಕಡಿಮೆ ಕಡಿಮೆ 1.1 ಇದೆ ಅಷ್ಟೇ, ಒಂದಿಡಿ ಒಂದಿಡಿ, ಕೆಳಗಿತ್ತು ಒಂದಿಟ್ಟಿಲ್ಲ ಮೂರು ಇಟ್ಟಿದೆ, ಉಲ್ಟಾ ಐತೇನ ಇದೆಲ್ಲ. ಸಾಕಿಷ್ಟ ಸಾಕು. ದೇವತೆಗಳ ಜೊತೆ ಯುದ್ಧ ಮಾಡುವುದನ್ನ ನೋಡಿ ಅವರು ಹೇಳ್ತಾರೆ ರಾಕ್ಷಸರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ತ್ರೀಯರಳು ನೀ ಸ್ತ್ರೀಯಲ್ಲ, ಬಲು ಗೈಯಾಳ ಕಹುದು ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ರಣರಂಗದಲ್ಲಿ ಎಲ್ಲಿಯಾದರೂ ಮಹಿಳೆ ಯುದ್ಧ ಮಾಡುವುದನ್ನ ನೋಡಿದೇವೇನು ಅಂತ ಕೇಳಿದ್ರೆ ಇಲ್ಲ. ನಾವು ಇದುವರೆಗೂ ಕೂಡ ರಣರಂಗದಲ್ಲಿ ಮಹಿಳೆ ಯುದ್ಧ ಮಾಡುವುದನ್ನ ನಾವು ನೋಡೇ ಇಲ್ಲ. ಆದರೆ ಸ್ತ್ರೀಯರಳು ನೀ ಸ್ತ್ರೀಯಲ್ಲ. ಇನ್ನೊಂದು ಸೂಕ್ಷ್ಮ ವಿಚಾರ ಏನು ಅಂತಂದ್ರೆ, ದೇವಿ ಅಂದ ತಕ್ಷಣ ನೀವೆಲ್ಲ ಏನ್ ತಿಳ್ಕೊಂಡ್ಬಿಡ್ತೀರಿ ಅಂದ್ರೆ, ಸ್ತ್ರೀ ಹೆಣ್ಣು ಅಂತ ತಿಳ್ಕೊಳ್ತೀರಿ. ಹಂಗಿಲ್ಲ, ಅದು ಅಲ್ಲ. ಸ್ತ್ರೀ ಅಲ್ಲ, ಪುರುಷಲ್ಲ, ವೀಕೆಯು ನಪುಂಸಕವಲ್ಲ, ಪರಬ್ರಹ್ಮ ಚೈತನ್ಯ ವೀಕೆ ಅಂತ ಹೇಳಿದಾರ. ಯಾಕೆ ಮತ್ತೆ ಸ್ತ್ರೀ ರೂಪವನ್ನು ಧಾರಣ ಮಾಡಿ ಅವತಾರ ಮಾಡಿದಾಳೆ ಅಂದ್ರೆ, ಆ ದುಷ್ಟರು ಆ ರೀತಿಯಾಗಿ ವರವನ್ನ ಬೇಡಿಕೊಂಡಿದ್ರು, ಅದಕ್ಕೋಸ್ಕರವಾಗಿ ಸ್ತ್ರೀ ರೂಪವನ್ನ ಧಾರಣ ಮಾಡಿದಾಳೆ. ಸ್ವರೂಪತಃ ವಿಚಾರ ಮಾಡಿ ನೋಡಿದರೆ ದೇವಿ ಅಂದ್ರೆ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ, ಮತ್ತೇನು ಅಂತ ಕೇಳಿದ್ರೆ ಪರಬ್ರಹ್ಮ ಸ್ವರೂಪ, ಪರಮ ಚೈತನ್ಯ ಸ್ವರೂಪ. ಅದಕ್ಕಾಗಿ ಅವರು ಆಶ್ಚರ್ಯದಿಂದ ಕೇಳ್ತಾರೆ, ಸ್ತ್ರೀಯರಳು ನೀ ಸ್ತ್ರೀಯಲ್ಲ, ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯ ಇಲ್ಲ. ಈ ಜಗತ್ತಿನಲ್ಲಿರುವಂತ ಎಷ್ಟು ಮಹಿಳೆಯರಿದಾರೋ ಅವರಿಗೆ ನಿನ್ನ ಹಾಗೆ ಸಾಮರ್ಥ್ಯ ಇಲ್ಲ.
ಮತ್ತೆ ಹೇಳ್ತಾರೆ ಅವರು ಉಸಿ ಅಲ್ಲ, ಇದು ಸತ್ಯ, ಸುಳ್ಳಲ್ಲ ನಾವು ಹೇಳ್ತಾ ಇರೋದು. ಮತ್ತೊಂದು ಮಾತು ಹೇಳ್ತಾರೆ ಅವರು ರಾಕ್ಷಸರು, ಏನೇ ಹೇಳ್ತಾರೆ ಅಂದ್ರೆ ಮಯ್ಯಗಳ್ಳರು ನಿರ್ಜರರು, ನೀನೊಯ್ಯನೆ ಕೊಲಿಸಲ್ಕೆ ತಂದರು ಕೊಯ್ಯಗಾದನ ಕೊಲ್ಲ ಹೋಗಂತೆಂದರಸಿಲೋ ಮಾ. ನೋಡಿ, ದೇವತೆಗಳು ಮುಕ್ಕೋಟಿ ದೇವತೆಗಳೇನಿದಾರಲ್ಲ ಅವರೆಲ್ಲ ಹೇಗಿದ್ದಾರೆ ಅಂತ ಕೇಳಿದ್ರೆ ಮಯ್ಯಗಳ್ಳರು ಅಂತ, ಮೈಗಳ್ರು ಅಂತ. ಮೈಗಳ್ರು ಅಂದ್ರೆ ಏನಂತಾರ ಇಲ್ಲಿ ಈ ಕಡೆ, ಸೋಮಾರಿಗಳು, ಏನು ಕೆಲಸ ಮಾಡಲಾರ್ದವರು, ಬರೇ ಊಟ ಮಾಡೋದು ಮಲಗೋದು ತಿರುಗಾಡೋದು, ಇವ್ರಿಗೆಲ್ಲ ಏನಂತಾರೆ ಮೈಗಳ್ರು ಅಂತ ಕರೀತಾರೆ, ಸೋಮಾರಿಗಳು ಅಂತ ಕರೀತಾರೆ. ಯಾವುದೇ ಕೆಲಸ ಏನು ಮಾಡೋದಿಲ್ಲ ಅವರು, ಅವ್ರಿಗೇನಂತಾರೆ ಮೈಗಳ್ರು ಅಂತ ಕರೀತಾರೆ. ಹಾಗೆ ಇಲ್ಲಿ ದೇವತೆಗಳು ನಮ್ಮ ಜೊತೆ ಯುದ್ಧ ಮಾಡುವುದನ್ನು ಬಿಟ್ಟು ನಿನ್ನನ್ನು ಕಳಿಸಿದಾರಲ್ಲ, ಮತ್ತೆ ದೇವತೆಗಳು ಅವರೇನು ಶೂರರೇನೋ, ಮೈಗಳ್ರಲ್ವಾ ಅಂತ ಅವರ ಸಿಲೋಮ ಹೇಳ್ತಾನೆ. ಮಯ್ಯಗಳ್ಳರು ನಿರ್ಜರರು, ನಿರ್ಜರರು ಅಂದ್ರೆ ದೇವತೆಗಳು ಅಂತ. ನಿರ್ಜರ ಅಮರ ನಿರ್ಜರ ದೇವ ತ್ರಿವಿವ ತ್ರಿದಶಾಲಯ. ನಿರ್ಜರ ಅಂದ್ರೆ ಏನು ಅಂತ ಕೇಳಿದ್ರೆ ಮುಪ್ಪಿಲ್ಲದವರು ಅಂತ. ಜರ ಅಂದ್ರೆ ಮುಪ್ಪು, ಮುಪ್ಪು ಅಂದ್ರೆ ವೃದ್ಧಾಪ್ಯವಸ್ಥೆ ಬರ್ತದಲ್ಲ, ಮುಪ್ಪಾವಸ್ಥೆ ಬರ್ತದಲ್ಲ, ಮುದುಕರಾಗುತ್ತಾರಲ್ಲ, ಅದಕ್ಕೆ ನಿರ್ಜರ ಅಂತ ಕರೀತಾರೆ. ದೇವತೆಗಳಿಗೆ ಏನಿಲ್ಲ ಅಂತ ಕೇಳಿದ್ರೆ ಮುಪ್ಪಿಲ್ಲ, ಅವರು ಮುದುಕರಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅವರು ಚಿದಾನಂದ ಅವಧೂತರ ಹೇಳ್ತಾರೆ, ಮಯ್ಯಗಳ್ಳರು ನಿರ್ಜರರು, ನೀನೊಯ್ಯನೆ ಕೊಲಿಸಲ್ಕೆ ತಂದರು ಕೊಯ್ಯಗಾದನ ಕೊಲ್ಲೆ ಹೋಗಂತೆಂದರಸಿಲೋ ಮಾ. ನಾವು ನಿನ್ ಜೊತೆ ಯುದ್ಧ ಮಾಡೋದಿಲ್ಲ, ನೀ ಹೋಗು, ಆ ದೇವತೆಗಳನ್ನ ಕಳಿಸು, ಅವ್ರ ಜೊತೆ ನಾವು ಯುದ್ಧ ಮಾಡ್ತೀವಿ ಅಂತ ರಸಲೋಮ ಹೇಳ್ತಾನೆ. ಅವಾಗ ದೇವಿ ಹೇಳ್ತಾಳೆ ಜಗನ್ಮಾತೆ, ಎಲ್ಲವೂ ಕೇಳ ರಸಿಲೋಮ, ಭುವನದ ಲಲನೆ ಜನದಂತಲ್ಲ ಸತ್ಯವು. ನೋಡಿ, ನೀ ಏನು ಒಂದು ಮಾತು ಹೇಳಿದೆಯಲ್ಲ, ಈ ಭೂಲೋಕದಲ್ಲಿರುವಂತ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯ ಇಲ್ಲ ಅಂತ ನೀ ಹೇಳಿದೆಯಲ್ಲ, ಅದು ಸತ್ಯ, ನಾವು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ನೀವು ಹಂಗೆ ತಿಳ್ಕೊಬೇಡಿ, ನಿಮ್ಮ ಜೊತೆ ಏನಾದ್ರು ಜಗಳಕ್ಕೆ ನಿಂತರೆ ನೀವು ಸುಮ್ಮನೆ ಬಿಡೋದಿಲ್ಲ ಅವ್ರು. ಆ ಅಂದ್ರೆ ಆ ಜಗಳ ಬರುವಂತ ಪ್ರಸಂಗ ಬರಬೇಕಲ್ಲ. ಆದ್ರೆ ಮನೆಯಾಗಾಯ್ತು ಒಬ್ರು ಇಬ್ರು ಯುದ್ಧ ರಣರಂಗದಾಗ, ಸಾವಿರಾರು ಜನ ಸೈನಿಕರ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆಯಾ? ಅದಕ್ಕಾಗಿ ಅವ್ರು ಹೇಳ್ತಾರೆ ಇಲ್ಲಿ ಏನಂತ ಅಂತಂದ್ರೆ, ಎಲ್ಲವೂ ಕೇಳ ರಸಿಲೋಮ, ಭುವನದ ಲಲನ ಜನದಂತಲ್ಲ ಸತ್ಯವು, ಲಲನ ಎರಿಗಿ ಈ ಬಲವು ಇಲ್ಲವು ನಿನ್ನ ನುಡಿಯುದಿಠ. ನೀ ಹೇಳಿರ ಮಾತು ಸತ್ಯ, ಜಗತ್ತಿನಲ್ಲಿರುವಂತ ಸ್ತ್ರೀಯರಿಗೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡ್ಲಿಕ್ಕಾಗೋದಿಲ್ಲ, ನೀನು ಯುದ್ಧ ಮಾಡ್ತಾ ಇದೀ ಅಂದ್ರೆ ನೀನು ಸಾಮಾನ್ಯಳಲ್ಲ ಅಂತ ರಸಿಲೋಮ ದೇವಿಗೆನೆ ಹೇಳ್ತಾನೆ. ಛಲವು ನಿಮ್ಮಳು ಮಾಡಿ ದಿವಿಜರು, ಏನ್ ಮಾಡಿದ್ದಾರೆ ದೇವತೆಗಳೆಲ್ಲ ಅಂದ್ರೆ ಹಠ ಹಿಡಿದಿದ್ದಾರೆ, ಹಠ ಛಲ ಮಾಡಿದ್ದಾರೆ. ಹಲವು ಪರಿಯಿಂದೆನ್ನ ತಂದರು ಕೊಲ್ಲಲಿಕ್ಕೆ ಬಂದಿಗನು ಕೇಳೆಂದೆಚ್ಚಳಾದೇವಿ. ದೇವತೆಗಳು ಬಂದು ನನ್ನಲ್ಲಿ ಮೊರೆಯನ್ನಿಟ್ಟು ಬಹಳ ಛಲದಿಂದ ನನ್ನನ್ನು ಯುದ್ಧ ರಂಗಕ್ಕೆ ಕರ್ಕೊಂಡು ಬಂದಿದ್ದಾರೆ, ನಾನು ಹಾಗೇ ಹೋಗುವುದಿಲ್ಲ, ನಿಮ್ಮನ್ನ ಸಂಹಾರ ಮಾಡಿನೇ ನಾನು ಹೋಗ್ತೀನಿ ಅಂತೇಳಿ ದೇವಿ ಹೇಳ್ತಾಳೆ. ಆಗ ಜಗನ್ಮಾತೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಕಂದರದ ನರಗಳಿಗೆ ರಸಲೋಮ ಮೆಂದು ದೇವಿಗೆ ಕೇಳಿ ನುಡಿ ಇನ್ನೊಂದು ಖ್ಯಾಪಿಯ ಲುಳದೆಯಾದಡ ನೀನೆ ಪರದೈವ. ಎಂದೆನುತ ಮಹಾಶಕ್ತಿಯನು ಖೋ ಎಂದು ಕೂಗುತ್ತ ಲಿಟ್ಟನದರ ಅಂದು ಹೇಳುವನೇನು ಭುಗಿ ಭುಗಿಸಿದುದು ಮಹಾಶಕ್ತಿ. ಆಗ ಜಗನ್ಮಾತೆ ಆ ರಸಲೋಮನ ಜೊತೆಗೆ ಬಂದಿರುವಂತ ಸೈನಿಕರ ಜೊತೆ ಯುದ್ಧವನ್ನ ಮಾಡಿ ಆ ಸೈನಿಕರೆಲ್ಲರನ್ನು ಕೂಡ ಸಂಹಾರ ಮಾಡುವಂತವಳಾಗ್ತಾಳೆ. ತಿರುಗಿ ಆ ಶಕುತಿಯಲ್ಲಿ ಅಸುರನ ಉರವ ನೋಡುತ್ತ ಲಿಟ್ಟಳವನನ್ನು ಕೊರೆದುದು ತಟ್ಟುಕ್ಕಿದ ಕ್ಷಣ ತಿರುಗಿ ಶಾಂಭವಿಯ. ಕೊರಳಡೆಗೆ ಪದಕದಳು ಮುತ್ತಿನ ಸರದೊಳ ಆಡಿದುದು ಧರ ರಸಲೋಮ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರ ಈ ಸುರರು. ನೋಡಿ,
ಜಗನ್ಮಾತೆ ಆರಿಸಿರೋವನನ್ನ ತನ್ನ ಕಟ್ಕದಿಂದ ಕತ್ತರಿಸಿ ಹಾಕ್ತಾಳೆ ರಣರಂಗದಲ್ಲಿ. ಆಗ ಅವ ಏನು ಮಾಡ್ತಾನಂದ್ರೆ ಯಮಪುರಕ್ಕೆ ಸೇರುವಂತವನಾಗ್ತಾನೆ. ಇಲ್ಲಿ ರಸಿರೋಮ ಅಂದ್ರೆ ಯಾರು ಅಂತ ಕೇಳಿದ್ರೆ ಲೋಭ ಎನ್ನುವ ಗುಣವುಳ್ಳವನನ್ನ ರಸಿಲೋಮ ಅಂತ ಕರೀತಾರೆ. ಲೋಭ ಲೋಭ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಜಿಪುಂಡ್ರು ಅಂತ. ಲೋಭ ಅಂದ್ರೆ ಏನು? ಜಿಪುಂಡ್ರು. ಹೆಂಗ ಅಂತಂದ್ರೆ ಒಂದು ಬಣವೆ ಇರ್ತದೆ, ಬಣವೆ. ಎಂತ ಬಣವೆ? ಹುಲ್ಲಿನ ಬಣವೆ. ಆ ಹುಲ್ಲಿನ ಬಣವೆ ಒಳಗೆ ನಾಯಿ ಏನ್ ಮಾಡ್ತದೆ? ಅಲ್ಲೇ ವಾಸವಾಗಿರುತ್ತೆ. ಆ ನಾಯಿ ಏನಾರ ಹುಲ್ ತಿಂತದೇನು? ನಾಯಿ ಹುಲ್ ತಿನ್ನೋದಿಲ್ಲ. ಹಸು ಹುಲ್ ತಿನ್ನಕ್ ಬಂದ್ರೆ ಅದು ಹುಲ್ ತಿನ್ನಕ್ ಬಿಡ್ತದೇನು? ಬೊಗಳ್ತದೆ. ತಾನೂ ತಿನ್ನೋದಿಲ್ಲ, ಇನ್ನೊಬ್ಬರಿಗೆ ತಿನ್ನಕ್ಕು ಕೂಡ ಕೊಡೋದಿಲ್ಲ. ಏನದು? ಲೋಭ ಎನ್ನುವ ಗುಣ ಅಂತ. ತಾನೂ ಖರ್ಚು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಖರ್ಚು ಮಾಡಕ್ಕೂ ಕೂಡ ಬಿಡೋದಿಲ್ಲ. ಇದಕ್ಕೇನಂತ ಕರೀತಾರೆ? ಲೋಭ ಅಂತ ಕರೀತಾರೆ. ಅದಕ್ಕಾಗಿ ಶ್ರೀಮನ್ ನಿಜಗೊಂಡ್ರೆ ಏನ್ ಹೇಳ್ಯಾರೆ ಅಂದ್ರೆ, ಕಡು ಲೋಭ ನಿಮ್ ಅನ್ಯ ದುರ್ಗುಣ ಮಂದುಂಟೆ. ಲೋಭ ಇರಬೇಕು ಮನುಷ್ಯನಿಗೆ, ಜಿಪುಣತನ ಇರಬೇಕು. ಆದರೆ ಎಲ್ಲಾ ಸಂದರ್ಭಗಳಲ್ಲಿ ಜಿಪುಣತನವನ್ನು ಮಾಡಬಾರದು. ಆಯಾಯ ಸಂದರ್ಭ ನೋಡಿಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ, ದಾನಾದಿಗಳನ್ನ ಮಾಡಬೇಕು. ನೋಡಿ, ಈಗ ನೀವೆಲ್ಲರೂ ಇಷ್ಟೆಲ್ಲ ದಾನ ಮಾಡಿದಿರಿ ಅಂತ ಆ ದೇವಿ ಮೂರ್ತಿಯನ್ನ, ಉತ್ಸವ ಮೂರ್ತಿಯನ್ನ ತಂದಿದಿರಿ, ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದಿರಿ. ಈ ದಾನದಿಂದ ಏನಾಗುತ್ತದಪ್ಪ ಅಂತ ಕೇಳಿದ್ರೆ, ಅದತ್ತ ದೋಷೇಣ ದರಿದ್ರತಾ. ದಾನ ಮಾಡೋದ್ರಿಂದ ದರಿದ್ರತೆ ದೂರ ಆಗ್ತದೆ. ದಾನ ಮಾಡೋದ್ರಿಂದ ಏನಾಗ್ತದೆ? ದರಿದ್ರತಾ ದೋಷ ನಿವಾರಣೆ ದೂರ ಆಗ್ತದೆ. ದರಿದ್ರತಾ ಅಂದ್ರೆ ಏನಂತ ಬೇರೆ ಏನು ಅರ್ಥ ಅಲ್ಲ. ದರಿದ್ರತಾ ಅಂದ್ರೆ ಬಡತನ ಅಂತ. ಈಗ ಕೆಲವರೆಲ್ಲ ಬಡತನ ಉಳ್ಳವರಾಗಿದಾರಲ್ಲ, ಯಾಕಂದ್ರೆ ಹಿಂದೆ ಅವ್ರು ಕೊಟ್ಟಿಲ್ಲ, ಇವತ್ತು ಅವ್ರಿಗೆ ಸಿಕ್ಕಿಲ್ಲ. ಇಷ್ಟ ತಿಳ್ಕೊಬೇಕು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ನಾ ಕೆಟ್ಟೆ ನೆನೆಬೇಡ, ಕೊಟ್ಟಿಗುದು ಮುಂದೆ ಬುತ್ತಿ ಸರ್ವಜ್ಞ. ನೋಡಿ ಏನ್ ಹೇಳಿದಾರೆ, ಕೊಟ್ಟು ಕೊಟ್ಟಿದ್ದು ತನಗೆ. ನೀ ಏನೇನು ಕೊಡ್ತಿ? ಯಾಕೆ ಅಂತ ಕೇಳಿದ್ರೆ ಬರುವಾಗ ಏನು ತಂದಿಲ್ಲ? ಬರುವಾಗ ಏನಾದ್ರು ತಗೊಂಬಂದಿದ್ದೇವೇನ? ಬರುವಾಗ ಏನು ತಂದಿಲ್ಲ. ಹೋಗುವಾಗನೂ ಏನು ಹೋಯ್ತಾನೆ ಇಲ್ಲ. ಹೇಳ್ತೀವಿ ಕೇಳ್ತೀವಿ ಕರೆ, ಆದ್ರೆ ಕೈ ಬಿಚ್ಚಿ ಕೊಡಕ್ ತಯಾರಿಲ್ಲ. ಹೌದಾ ಇಲ್ಲ? ಈಗ ನಾ ಹೇಳುವಾಗ ಅಷ್ಟೇ ಹೌದಪ್ಪ ಸರಿ ಇದೆ ಸರಿ ಇದೆ ಅಂತೆ. ಯಾರು ಭೌತಿ ಭಿಕ್ಷಾಂ ದೇಹಿ ಅಂತ ಕೇಳಕ್ ಬಂದ್ರು ಅಂದ್ರೆ 10 ರೂಪಾಯಿ ಇದ್ರೆ 1 ರೂಪಾಯಿ ಕೊಡ್ತಾರೆ. ಯಾಕ ಜಿಪುಣತನ ಮನುಷ್ಯನಿಗೆ, ಅದೇನಾರು ಇದ್ರೆ ಮತ್ತೆ ಮುಂದಿಕ್ಕೆ ಅದಕ್ಕೆ ಉಪಯೋಗ ಬಂದಿತ್ತೇನು ಅಂತ ವಿಚಾರ ಮಾಡಬಾರದು. ಯಾಕೆ ಅಂತಂದ್ರೆ, ಯಾವ ಕ್ಷಣದಲ್ಲಿ ಆಯುಷ್ಯ ಹೊರಟು ಹೋಗ್ತದೆ ಹೇಳಕ್ ಆಗೋದಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ನಡುಮಧ್ಯ ಕತ್ತಲೆ ಅಂತ. ಅದಕ್ಕೆ ಕೊಟ್ಟಿದ್ದು ತನಗೆ, ನೀ ಏನು ಕೊಡ್ತೀಯಲ್ಲ ಅದು ನಿನಗೆ ಬರ್ತದೆ. ಯಾಕೆ ಅಂದ್ರೆ ಅದು ಡಿಪಾಸಿಟ್ ಮಾಡಿದೆ ಹಂಗೆ ಬ್ಯಾಂಕ್ ಅಲ್ಲಿ. ಏನು ಹೋಗಿ ಹಣ ಡಿಪಾಸಿಟ್ ಮಾಡ್ತೀರಲ್ಲ, ಹಾಗೆ ನೀವೇನು ಕೊಡ್ತೀರಿ? ಏನು ದಾನಾದಿಗಳನ್ನ, ವಸ್ತ್ರದಾನ, ಅನ್ನದಾನ, ಭೂದಾನ, ಗೋದಾನ, ಹಿರಣ್ಯದಾನ. ಈಗ ಅನ್ನದಾನ ಏನ್ ಮಾಡ್ತೀರಿ? ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ. ನೋಡಿ, ಅನ್ನದಾನ ಏನಿದೆಯಲ್ಲ, ಪರಮ ಶ್ರೇಷ್ಠವಾಗಿರುವಂತ ದಾನ. ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠತರವಾಗಿರುವಂತ ದಾನ. ಅದಕ್ಕಾಗಿನೇ ಏನು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಇಟ್ಟಿದ್ದಿಟ್ಟಲೇ ಹೋಗ್ಬಿಡ್ತದೆ. ನಾಳೆಗೆ ಅಂತ ಇಟ್ಟರೆ ಅದು ಬೇರೆಯವ್ರ ಪಾಲಾಗಿರ್ತದೆ. ಇವತ್ತು ನಮ್ಮ ಕೈಯಾಗಿ ಬಂದಿದೆ ಅಂದ್ರೆ ಅದು ನಿನ್ನೆ ಬೇರೆಯವ್ರದಾಗಿತ್ತು, ಇಂದು ನಮ್ಮದಾಗಿದೆ. ಮತ್ತೆ ಮುಂದೆ ಏನಾಗುತ್ತದೆ? ಅದು ಬೇರೆಯವ್ರ ಪಾಲಾಗುತ್ತದೆ. ಅದಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಏನ್ ಬಚ್ಚಿಡ್ತೀವಲ್ಲ, ನಾಳೆಗೆ, ನಾಡ್ದಾಗ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತೇಳಿ. ಇನ್ನೊಂದು ವಿಚಾರ,
ನೀವೇನು ಅವರಿಗೆ ಕೂಡಿ ಇಡಲಿಲ್ಲ ಅಂದ್ರೆ ಅವರೇನು ಬದುಕೋದಿಲ್ಲೇನೋ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೋಸ್ಕರ ಆಸೆಯಿಂದ ಬಚ್ಚಿಡ್ತಿರಲ್ಲ ನೀವೇನು ಕೊಟ್ಟಿಲ್ಲ ಅಂದ್ರೆ ಅವರೇನು ಬದುಕೋದಿಲ್ಲೇನೋ ಅಂತ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಕೊಡ್ರಿ ಕೊಡದೆ ಇರ್ರಿ ಅವರೆಲ್ಲ ಹಿಂದೆ ಬುತ್ತಿ ಗಂಟ ಕಟ್ಕೊಂಡು ಬಂದಿದ್ದಾರೆ ಆಯಾಯ ಸಮಯಕ್ಕೆ ಅನುಸಾರವಾಗಿ ಏನು ಮಾಡ್ತದೆ ಅಂದ್ರೆ ಅದು ತುತ್ತು ಮಾಡಿ ಉಣಿಸುತ್ತೆ ಸುಖನೋ ದುಃಖನೋ ಲಾಭನೋ ನಷ್ಟನೋ ಅವರು ಏನು ಮಾಡಿದ್ದಾರೆ ಅದಕ್ಕೆ ಹೇಳಿದ್ದಾರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡಿವೆ ಹರಿಯೇ ಅವರವರು ಮಾಡಿರುವಂತ ಕರ್ಮ ಬಲವಂತ ಆದ್ರೆ ಬೇರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ನಾ ಕೆಟ್ಟೆನನಬೇಡ ನೋಡು ಕೊಟ್ಬಿಟ್ಟಪ್ಪ ಎಲ್ಲ ನನಗೆ ಈಗ ಮುಂದೆ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಬೇಡ ಇವತ್ತು ಶ್ರೀಮಂತರಾಗ್ಯಾರ ಅಂದ್ರೆ ಹಿಂದೆ ಅವರು ಬಹಳ ದಾನಾದಿಗಳನ್ನ ಮಾಡಿದರೆ ಈಗ ಶ್ರೀಮಂತರಾಗಿದ್ದಾರೆ ಕೆಲವರಂತಾರೆ ದೇವರು ಅವ್ರಿಗೆ ಶ್ರೀಮಂತಿ ಕೊಟ್ಟಾನ ನಮಗೆ ಕೊಟ್ಟಿಲ್ಲ ಅಂತ ಹಂಗಿಲ್ಲ ಅದು ದೇವರಲ್ಲಿ ಯಾವುದೇ ರೀತಿಯಾಗಿರುವಂತ ಪಕ್ಷಪಾತ ಅನ್ನೋದಿಲ್ಲ ಇವರನ್ನ ಶ್ರೀಮಂತರ ಮಾಡಬೇಕು ಅವ್ರನ್ನ ಬಡವರನ್ನ ಮಾಡಬೇಕು ಅವ್ರನ್ನ ದರಿದ್ರನ್ನ ಮಾಡಬೇಕು ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡಬೇಕನ್ನೋ ಮನೋಭಾವ ಭಗವಂತನಲ್ಲಿ ಇಲ್ಲ ಅವರವರು ಏನು ಕರ್ಮಾದಿಗಳನ್ನ ಮಾಡಿದಾರೋ ಪುಣ್ಯ ಕರ್ಮಾದಿಗಳನ್ನ ಮಾಡಿದರೆ ಅದು ಸುಖನೇ ಉಂಟು ಮಾಡುತ್ತೆ ಪಾಪ ಕರ್ಮಾದಿಗಳನ್ನ ಆಚರಣೆ ಮಾಡಿದರೆ ಅದು ದುಃಖನೇ ಉಂಟು ಮಾಡ್ತದೆ ನೀವನ್ನು ಇವತ್ತು ಭಗವಂತ ನಿನಗೆ ಕೊಟ್ಟನಂದಾಗ ಅದನ್ನು ಹೆಚ್ಚಿನ ರೂಪದಲ್ಲಿ ದಾನಾದಿಗಳನ್ನ ಧರ್ಮಾದಿಗಳನ್ನ ಮಾಡಿರಿ ಅಂತಂದ್ರೆ ಅದು ನಿನಗೆ ಬುತ್ತಿ ಗಂಟಿದ್ದ ಹಾಗೆ ಹೊಲಕ್ಕೆ ಹೊಲಕ್ಕೆ ಹೋಗ್ಬೇಕಾದ್ರೆ ನೀವು ತೋಟ ಅಂತೀರೋ ಏನ್ ಜಮೀನು ಅಂತೀರೋ ಹೊಲಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರ ಬುತ್ತಿ ಗಂಟು ಕಟ್ಕೊಂಡು ಹೋಗ್ತಿರಲ್ಲ ಕೆಲಸ ಮಾಡುವಾಗ ಕೆಲಸ ಎಲ್ಲ ಆದ ಬಳಿಕ ಕೆಲಸ ಮಾಡಿದ ಬಳಿಕ ಹಸಿವಾಯ್ತು ಅಂದ್ರೆ ಏನ್ ಮಾಡ್ತೀರಿ ಬುತ್ತಿ ಗಂಟನ್ನ ಬಿಚ್ಚಿ ಊಟ ಮಾಡ್ತಿರಲ್ಲ ಹಾಗೆ ನೀವು ದಾನಾದಿಗಳನ್ನ ಮಾಡುವುದರಿಂದ ಅದು ಬುತ್ತಿ ಗಂಟು ಕಟ್ಟಿದ ಹಾಗೆ ಆಯಾಯ ಸಂದರ್ಭಕ್ಕನುಗುಣವಾಗಿ ಭಗವಂತ ಏನು ಮಾಡ್ತಾನೆ ಅಂದ್ರೆ ನೀನು ಬುತ್ತಿ ಗಂಟು ಕಟ್ಟಿದೀಯಪ್ಪ ಇದನ್ನ ಉಣ್ಣು ಅಂತ ನಿನಗೆ ಉಣಿಸ್ತಾನೆ ಅದಕ್ಕಾಗಿನೇ ಕೊಟ್ಟು ನಾ ಕೆಟ್ಟೆ ನೆನೆಬೇಡ ಕೊಟ್ಟಿಗೋದು ಮುಂದೆ ಬುತ್ತಿ ಸರ್ವಜ್ಞ ನೋಡಿ ಮುಂದೆ ಅದು ಬುತ್ತಿ ಗಂಟು ಇದ್ದ ಹಾಗೆ ಭಗವಂತನ ಆಜ್ಞಾನುಸಾರವಾಗಿ ಅದು ನಮಗೆ ತುತ್ತು ಮಾಡಿ ಉಣಿಸುತ್ತೆ ಇಷ್ಟ ತಿಳ್ಕೊಳ್ಬೇಕು ಈಗ ನಾವು ಇಷ್ಟೇ ಬಡತನ ಇದ್ರೂ ಕೂಡ ಈಗ ದಾನಾದಿಗಳನ್ನ ಮಾಡಿದ್ರೆ ಮುಂದೆ ನಮಗೆ ಭಗವಂತ ಕೊಡ್ತಾನೆ ಕೊಡ್ತಾನನು ಅಪೇಕ್ಷೆಯಿಂದ ಮಾಡಬಾರದು ಕೊಡ್ಲಿ ಕೊಡದೆ ಇರಲಿ ನನ್ನ ಕರ್ತವ್ಯ ಅಂತ ತಿಳಿದು ನಾವು ಮಾಡಬೇಕು ಅರ್ಥಾತ್ ಹೇಳೋ ವಿಷಯ ಏನು ಅಂತ ಕೇಳಿದ್ರೆ ಲೋಭ ಅನ್ನುವ ಗುಣ ಇರಬಾರದು ಜಿಪುಣತನ ಅನ್ನೋದು ಇರಬಾರದು ಈ ಜಿಪುಣತನ ಅನ್ನೋದು ಏನಿದೆ ಇದು ಒಂದು ದುರ್ಗುಣ ಇದ್ದ ಹಾಗೆ ಆ ದುರ್ಗುಣವುಳ್ಳಂತ ರಸಿಲೋಮನನ್ನ ಆ ಜಗನ್ಮಾತೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ರಣರಂಗದಲ್ಲಿ ಸಂಹಾರವನ್ನ ಮಾಡ್ತಾಳೆ ಆ ರಸಿಲೋಮ ಆದ ಬಳಿಕ ಮತ್ತೊಬ್ಬ ರಾಕ್ಷಸ ಬರ್ತಾನೆ ಅವನು ರುದಗ್ರ ಅಂತ ರುದಗ್ರ ಅವನು ಬರ್ತಾನೆ ರಸಿಲೋಮ ಹತನಾದ ಬಳಿಕ ಅವನು ಯುದ್ಧರಂಗಕ್ಕೆ ಬರ್ತಾನೆ ಯುದ್ಧರಂಗಕ್ಕೆ ಬಂದು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವನು ದೇವಿಗೆ ಪ್ರಶ್ನೆ ಮಾಡ್ತಾನೆ ಏನಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಎಲ್ಲಿ ನೀನಾರು ನಿನ್ನ ಸ್ಥಳದಲ್ಲಿ ಇರುವುದು ನಿನ್ನ ಹೆಸರೇನು ಇಲ್ಲಿಗೆಯು ನೀನಾಕೆ ಬಂದೆಯು ದಿವಿಜರಿಗೆ ನಿನಗೆ ಬಲ್ಲವಿಕೆ ಏನುಂಟು ನಮ್ಮ ಬಲಲ್ಯ ಬಲ ಎಲ್ಲ ಯಾತಕ್ಕೆ ಕೊಂದೆ ಇದು ನಮಗೆಲ್ಲ ತಿಳಿ ಹೇಳುವುದು ನೀನೆಂತೆಂದನು ರುದಗ್ರ ರುದಗ್ರ ದೇವಿಗೆ ಬಂದು ಪ್ರಶ್ನೆ ಮಾಡ್ತಾನೆ ಏನ್ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಎಲ್ಲಿ ಹೇ ನೀ ಎಲ್ಲಿರ್ತೀಯ ನಿನ್ನ ವಾಸ ಸ್ಥಳ ಎಲ್ಲಿ ಈಗ ಯಾರು ಹೊಸಬ್ರು ಬಂದ್ರೆ ನೀವು ಕೇಳ್ತಿರಲಿಲ್ಲ ಏನಂತ ಕೇಳ್ತಾರೆ ನೀ ಯಾರು ನೀ ಎಲ್ಲಿರ್ತೀಯ ನೀ ಏನ್ ಕೆಲಸ ಮಾಡ್ತೀಯ ಈಗ ಸ್ವಾಮಿಗಳು ಬಂದಾರೆ ಇವ್ರು ಎಲ್ಲಿರ್ತಾರೆ ಕೇಳ್ತಿರಲಿಲ್ಲ ಹಾಗೆ ರಣರಂಗದಲ್ಲಿ ಅವ ದೇವಿಗೆ ಪ್ರಶ್ನೆ ಮಾಡಿದ ಏನಂತ ಪ್ರಶ್ನೆ ಮಾಡ್ತಾನೆ ಎಲ್ಲಿ ಹೇ ನೀ ಎಲ್ಲಿರ್ತೀಯ ನೀ ಯಾರು ಅಷ್ಟೇ ನಿನ್ನ ಸ್ಥಳ ಎಲ್ಲಿ ಇರಬಹುದು ನೀನು ಯಾವ ಸ್ಥಳದಲ್ಲಿ ವಾಸವಾಗಿರ್ತೀಯ ನೋಡು ಪ್ರಶ್ನೆ ಮಾಡುವಂತ ರೀತಿ ನೋಡು ಕಲಿಸ್ಕೊಡ್ತಾರ ಅವ್ರು ನಮಗೆ ನಿನ್ನ ಹೆಸರೇನು
ನೆಲ್ಲಿಗೆಯು ನೀನ್ಯಾಕೆ ಬಂದೆ ನೋಡ ರಣರಂಗ ಕಿಲ್ಯಾಕೆ ಬಂದೆ ಅಂತ ಕೇಳ್ತಾರ ಅವರು. ಇದು ಯುದ್ಧ ಭೂಮಿ ಐತೆ, ಇಲ್ಲಿಗ್ಯಾಕ ನೀನು ಬಂದೆ? ದಿವಿಜರಿಗೆ ನಿನಗೆ ಯಾವ ಸಂಬಂಧ ಇದೆ? ದೇವತೆಗಳು ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಾರಲ್ಲ, ಯಾಕೆ ಕರ್ಕೊಂಡ್ ಬಂದ್ರು? ದೇವತೆಗಳಿಗೆ ನೀನು ಏನಾಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಬಲ್ಲವಿಕೆ ಏನುಂಟು, ನಮ್ಮ ಬಲ ಎಲ್ಲ ಯಾತಕ್ಕೆ ಕೊಂದೆ? ನೋಡಿ, ನಮ್ಮ ರಾಕ್ಷಸರ ಸೈನ್ಯ ಎಲ್ಲವನ್ನ ನೀನ್ ಯಾಕೆ ಸಂಹಾರ ಮಾಡಿದೆ? ನಿನ್ನ ಹೆಸರೇನು? ನೀ ಎಲ್ಲಿ ಇರ್ತೀ? ನೀ ಯಾಕೆ ಬಂದೆ? ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡಿದಾಗ, ಮತ್ತು ನಮ್ಮ ಸೈನ್ಯವೆಲ್ಲವನ್ನ ಯಾಕೆ ಕೊಂದೆ ತಿಳಿ ಹೇಳುವುದು ನೀನೆಂತೆಂದನು ರುದಗ್ರ. ಇಷ್ಟೆಲ್ಲದಕ್ಕೆ ನಾ ಪ್ರಶ್ನೆ ಮಾಡಿನಲ್ಲ, ಅದಕ್ಕೆ ನೀವು ಉತ್ತರ ಹೇಳು ಅಂತ ಅವ ಕೇಳ್ತಾನೆ. ಅವಾಗ ಜಗನ್ಮಾತೆ ಹೇಳ್ತಾಳೆ, ಕೇಳು ಕೇಳು ರುದಗ್ರ, ಕೇಳದಡೆ ಹೇಳಬೇಕಿಹುದು. ಎಮ್ಮಯ ಆಲಯವು ನಿರ್ಗುಣವು. ನೋಡಿ, ಎಲ್ಲಿರ್ತಿ ಅಂತ ಕೇಳಿದೆಯಲ್ಲ, ಎಲ್ಲಿ ಹೀಗೆ ಅಂತ ಮೊದಲು ಪ್ರಶ್ನೆ ಮಾಡಿದೆಯಲ್ಲ, ನೀ ಕೇಳಲಿ ಅಂತ ಅಂದ್ರೆ ನಾ ಹೇಳ್ತೇನೆ, ನೀ ಕೇಳಿಲ್ಲ ಅಂದ್ರೆ ನಾ ಹೇಳೋದಿಲ್ಲ. ನೀ ಕೇಳಿದಿ ಅಂದಾಗ ನಾ ಎಲ್ಲಿರ್ತೀನಿ ಅಂತಂದ್ರೆ, ಎಮ್ಮಯ ಆಲಯವು ನಿರ್ಗುಣವು. ನೋಡಿ, ಈ ನಿರ್ಗುಣ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಇದೆಲ್ಲ ಶಾಸ್ತ್ರ ವಿಷಯ. ಶಾಸ್ತ್ರ ತಿಳಿದ್ರೆ ಶಾಸ್ತ್ರ, ತಿಳಿಲಿಲ್ಲ ಅಂದ್ರೆ ಶಸ್ತ್ರ ಅಂತ. ಖಡ್ಗ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಯ್ಯೋ ಏನೋ ಯುದ್ಧ ಮಾಡಕ್ ಬಂದಿರ್ಬೇಕೇನೋ, ಖಡ್ಗ ಹಿಡ್ಕೊಂಡು ನಿಂತ್ಕೊಂಡಂಗ ಆಗುತ್ತೆ ಶಾಸ್ತ್ರ ತಿಳಿಲಿಲ್ಲ ಅಂದ್ರೆ. ಇದು ಒಮ್ಮೆಗೆ ತಿಳಿಯೋದಿಲ್ಲ ಶಾಸ್ತ್ರ, ದಿಶಾ ಶ್ರವಣವನ್ನ ಮಾಡ್ತಾ ಮಾಡ್ತಾ ಇದ್ರೆ ಶಾಸ್ತ್ರ ತಿಳಿತದೆ. ಆಗ್ಲೇ ಹೇಳಿದ್ರಲ್ಲ ಸತ್ಸಂಗ ಅಂತ, ಇದು ಒಂದು ಕೂಡ ಸತ್ಸಂಗ ಇದ್ದಂಗನೆ. ಸತ್ಸಂಗ ಅಂದ್ರೆ ಸತ್ ಸಂಗ, ಸತ್ ಅಂತಂದ್ರೆ ಸದ್ರೂಪ, ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ, ಆ ತ್ರಿಕಾಲ ಅಭಾದ್ಯವಾಗಿರುವಂತ ಪರಮಾತ್ಮನ ವಿಷಯವನ್ನ ಚಿಂತನ ಮಾಡುವಂತವರ ಸಂಘಕ್ಕೆ ಸತ್ಸಂಗ ಅಂತ ಕರೀತಾರೆ. ಹಾಗೆ ಎಮ್ಮಯ ಆಲಯವು ನಿರ್ಗುಣವು, ನಾ ಎಲ್ಲಿ ಇರ್ತೀನಿ ಅಂದ್ರೆ ನಿರ್ಗುಣದಲ್ಲಿ ಇರ್ತೇನೆ ಅಂತ ಹೇಳ್ತಾಳೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ನಾನು ಸಾಕ್ಷಿ ಸ್ವರೂಪಳು, ನಿರ್ಗುಣ ಸ್ವರೂಪಳು. ಮತ್ ನನ್ನ ಹೆಸರೇನು ಅಂತ ಕೇಳಿದ್ರೆ ಮಹಾಲಕ್ಷ್ಮಿ ಎಂಬ ನಾಮೆನೆಗೆ, ನನ್ನ ಹೆಸರೇನು ಮಹಾಲಕ್ಷ್ಮಿ ಅಂತ ಕರೀತಾರೆ. ಮೇಲ ಬಹು ಬ್ರಹ್ಮಾಂಡಿಗವು ಎಮ್ಮಯ ಲೀಲೆಯಲ್ಲಿ ತೋರುವವು ಲೈಪವು ಕಾಲ ಕಾಲ ತೀತ ನಿಘನೆಂದಳಾ ದೇವಿ. ಎಲ್ಲಿರ್ತೀ, ಏನ್ ಮಾಡ್ತೀ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾಳೆ, ಮೇಲೆ ಬಹಳ ಬ್ರಹ್ಮಾಂಡಗಳಿವೆ, ಭೂಹು ಭುವಃ ಸ್ವಹಃ ಮಹಃ ಜನಃ ತಪಃ ಸತ್ಯಂ ಅಂತ ಮೇಲೇಳು ಲೋಕಗಳಿವೆ. ಲೀಲೆಯಲ್ಲಿ ತೋರುವವು ಆ ಲೋಕಗಳೆಲ್ಲ ನನ್ನ ಲೀಲೆಯಿಂದನೇ ತೋರ್ತವೆ. ಕಾಲ ಕಾಲ ತೀತ ನಿಹನೆಂದಳ ದೇವಿ, ಕಾಲಕ್ಕೆ ನಾನು ಅತೀತಳಾಗಿದ್ದೇನೆ ಅಂತ ಹೇಳ್ತಾಳೆ. ಮತ್ತೆ ಕೇಳ ನಿರ್ಜರರು ಎನ್ನೆಯ ಭೃತ್ಯರೆನಿಪರು ಹರಿಹರಾಧ್ಯರು. ಇವತ್ತು ಸ್ವಲ್ಪ ಲೇಟ್ ಆಗ್ತದೆ ಮುಗಿಸಲು, ಲೇಟ್ ಆಗ್ತದೆ. ಯಾಕ ಅಂದ್ರೆ 18 ಅಧ್ಯಾಯ, ಇವತ್ತು 3 ಅಧ್ಯಾಯ ಮುಗಿಸ್ಬೇಕಾಗಿದೆ. ಇಲ್ಲ ಮಜ್ಜಿಗೆ ರಾಮಾಯಣ ಹೇಳ್ದಂಗೆ ಹೇಳಂದ್ರೆ ಈಗ ಮುಗಿದೋಗ್ಬಿಡ್ತದೆ, ಮೂರೇ ಮಾತಲ್ಲೇ ಮುಗಿದೋಗ್ಬಿಡ್ತದೆ. ನಿನ್ನೆ ಹೇಳಿದ್ನಲ್ಲ ಏನಂತ ಹೇಳಿದ್ರೆ ಮಜ್ಜಿಗೆ ರಾಮಾಯಣ ನೆನಪುಳಿತಾ? ಮರ್ತೋಯ್ತು ನಿಮ್ಗೆಲ್ಲ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ, ಮುಗಿತ್ ರಾಮಾಯಣ. ಹಂಗ ಹೇಳ್ಬಿಡ, ಯುದ್ಧ ಮಾಡಿದ್ಲು, ಯುದ್ಧ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡಿಬಿಟ್ಲು, ಅದು ಮುಗ್ದ ಹೋಯ್ತಲ್ಲ ಪುರಾಣ ಇದು. ಹಂಗಾದಂಗ ಆಗುತ್ತೆ, ಅದೆಲ್ಲ ಬಿಡಿ ಬಿಡಿಸಿ ಆಗಿ ಹೇಳಬೇಕಾದ್ರೆ ಸಮಯ ಬಹಳ ತಗೊಳ್ಳುತ್ತೆ. ಆದರೂ ಕೂಡ ನಿರ್ದಿಷ್ಟವಾಗಿರುವಂತ ಸಮಯದಲ್ಲಿನೇ ನಾವು ಮುಗಿಸ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ದಿವಸ 2 ಅಧ್ಯಾಯ, ಒಂದು ದಿವಸ 3 ಅಧ್ಯಾಯ, ಕೊನೆಗೆ ಒಂದು ದಿವಸ 1 ಅಧ್ಯಾಯ, ಹೆಚ್ಚಿಗೆಳಕ್ಕೆ ಸಮಯ ಇಲ್ಲ. ನೀವು ಹೇಳಿದ್ರೆ 8 ರಿಂದ 9 ಅಷ್ಟೇ, 9 ಮುಗಿಸ್ಬಿಡಿ ಅಂತೀರಲ್ಲ, ಅದಕ್ಕಾಗಿನೇ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಮತ್ತೆ ಕೇಳ ನಿರ್ಜರರು ಎನ್ನಯ ಭೃತ್ಯರೆನಿಪರು ಹರಿಹರಾಧ್ಯರು, ಹೆತ್ತ ಪುತ್ರರು ನಿಮ್ಮ ಉಪದ್ರವಗೋಸ್ಕರವು. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ನನ್ನ ಪುತ್ರರು,
ನಿಮ್ಮ ನೀವು ಬಹಳ ಉಪದ್ರವ ಕೊಟ್ಟಿರೆ ಅಂತ ಹೇಳಿ ನನ್ನ ಹತ್ರ ಬಂದಿದ್ದಾರೆ, ನನ್ನನ್ನು ಕುರಿತು ಸ್ಮರಣೆ ಮಾಡಿದ್ದಾರೆ, ಅದಕ್ಕಾಗಿ ನಾನು ಯುದ್ಧ ಭೂಮಿಗೆ ಬಂದಿದ್ದೆ, ನಿಮ್ಮನ್ನು ಸಂಹಾರ ಮಾಡಲಿಕ್ಕಾಗಿನೇ. ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಮತ್ತೆ ಬಂದೆಯು, ಮಹಿಷ ಬಲಕೆಯು ಮೃತ್ಯುವೆಂದು ತಿಳಿದುಕೋ, ನೀನೆಂದೆಚ್ಚಳಾದೀವಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಬಂದೆಯು. ಒಂದಿವಸ ಪ್ರಾರ್ಥನೆ ಮಾಡೋದಲ್ಲ, ಒಂದು ದಿವಸ ದೇವಿ ಜಗನ್ಮಾತೆ ಅಂತ ನಮಸ್ಕಾರ ಮಾಡಿಬಿಟ್ರೆ ಬರೋದಿಲ್ಲ ದೇವಿ, ತಿಳ್ಕೊಳ್ಳಿ. 12 ವರ್ಷ ಮಾಡಬೇಕು, 12 ವರ್ಷ. 12 ವರ್ಷ ಹೇಗೆ ಮಾಡಬೇಕಂದ್ರೆ ನಿರಂತರವಾಗಿ ಮಾಡ್ಬೇಕು, ಎಲ್ಲ ಬಿಡ್ಬೇಕು, ಎಲ್ಲ ಕೆಲಸ ಅದು ಇದು ಎಲ್ಲ ಬಿಟ್ಟು. ನಾ ಹೇಳಿದ್ನಲ್ಲ ಆಹಾರ ಎದಕ್ಕಾಗಿ ಸೇವನೆ ಮಾಡಬೇಕು, ಎದಕ್ಕಾಗಿ ಸೇವನೆ ಮಾಡಬೇಕು, ಬದುಕೋಕ್ಕೋಸ್ಕರ ಆಹಾರ ಸೇವನೆ ಮಾಡಬೇಕು, ತಿನ್ನೋಕ್ಕೋಸ್ಕರವಾಗಿ ಬದುಕಬಾರದು ಅಂತ ಏನು ಹೇಳಿದೀವಲ್ಲ. ಅದಕ್ಕೆ ನಿನ್ನೆ ಯಾರು ಹೇಳಿದ್ರೆ ಮುಗಿತೀನೇನು ನೋಡ್ರಿ ಊಟಕ್ಕೆ ಅಂದಲ್ಲ, ಅದಕ್ಕಾಗಿ ಹೇಳ್ಬೇಕಾಯ್ತು ಅದನ್ನ. ಆ ದೇವಿ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂದ್ರೆ ರಾಮಕೃಷ್ಣ ಪರಮಹಂಸರ 12 ವರ್ಷ ದೇವಿಯನ್ನ ಕುರಿತು ಸ್ತುತಿ ಮಾಡಿದ್ದಾರೆ. ಮಹಾಕಾಳಿಯನ್ನ ಪ್ರತ್ಯಕ್ಷ ಆಗಬೇಕಾದ್ರೆ ಸತತ ಅನವರತ ನಡೆಯುತ್ತಲೇ ಈ ಚರಿತ ಸ್ಮರಿಸಲೇ, ನುಡಿಯುತ್ತಲೇ ಈ ಚರಿತ ಸ್ಮರಿಸಲೇ, ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದಳೆ. ಬಿಡಳವನ ನೀ ದೇವಿ ಯವಗೆಯ ಕೊಡುವಳೈ ಬೇಡಿದ್ದ ಪದಗಳ ನಡೆಬಿಡದ ದಯಾಸಾಗರಲ್ಲವೇ ದೇವಿ ಭಕ್ತರಿಗೆ. ನೋಡಿ ನಡೆಯುತ್ತ ನುಡಿಯುತ್ತ ಮಾತನಾಡುತ್ತ ಕೊಡುವಾಗ ಕೊಂಬಾಗ ಪ್ರತಿ ಕ್ಷಣವೂ ಕೂಡ ಆ ದೇವಿಯ ಸ್ಮರಣೆಯನ್ನ ಮಾಡುವುದರಿಂದ ಆಗ ಪರೀಕ್ಷಾ ಮಾಡಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ದೇವಿ ದರ್ಶನ ಆಗುತ್ತದೆ. ಇಲ್ಲ ಅಂದ್ರೆ ಜಪ್ಪೋ ಅಂದ್ರೆ ಆಗೋದಿಲ್ಲ. ಈಗೇನು ಮಾಡ್ತೀವಲ್ಲ ಪುಣ್ಯ ಬರ್ತದೆ, ಇವೆಲ್ಲ ಪುಣ್ಯಕಾರಿ ಆಗಿಲ್ಲ. 9 ದಿವಸ ದೇವಿ ಮಹಿಮಾ ಕೇಳೋದು, ದೇವಿ ಉತ್ಸವ ಮಾಡೋದು, ದೇವಿ ಪೂಜಾದಿಗಳನ್ನ ಮಾಡೋದು, ಆ ಅರ್ಚನೆ ವಂದನೆ ಕೀರ್ತನೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತದೆ, ಪುಣ್ಯ ಉದಯ ಆಗುತ್ತೆ. ಆ ಪುಣ್ಯ ಏನು ಮಾಡ್ತದ್ರೆ ಸುಖ ಕೊಡುತ್ತೆ ಅಷ್ಟೇ, ಇಷ್ಟೇ ಅದು ಕಾರ್ಯ. ಈಗೆಲ್ಲ ನೀವು ಕುಂತೇನು ಕೇಳ್ತೀರಲ್ಲ, ಪುಣ್ಯ ಬರ್ತದ, ಸಂಸ್ಕಾರ ಉಳಿತದೆ, ನಿಮ್ಮ ಅಂತಃಕರಣದಲ್ಲಿ ಸೂಕ್ಷ್ಮವಾಗಿ ಸಂಸ್ಕಾರ ವಾಸನ ಉಳಿತದೆ ಅದು. ಈಗ ಹಂಗೆ ಪಾತ್ರೆ ಎಲ್ಲ ಒಗ್ಗರಣೆ ಪಾತ್ರೆ ತೊಳೆದ ಬಳಿಕ ಆ ಪಾತ್ರನ ಮೂಸಿ ನೋಡಿದ್ರೆ ಏನು ಬರ್ತದೆ, ಒಗ್ಗರಣೆ ವಾಸನೆ ಬರ್ತದೆ, ಹೌದಿಲ್ಲ? ಬೇಡ, ಕರ್ಪೂರ ಡಬ್ಬೆ ಇದೆ, ಕರ್ಪೂರ ಎಲ್ಲ ತೀರಿದ ಬಳಿಕ ಕರ್ಪೂರ ಡಬ್ಬೆಯೊಳಗೆ ಏನ್ ವಾಸನೆ ಬರ್ತದೆ, ಕರ್ಪೂರ ವಾಸನೆ ಬರ್ತದೆ, ಕರ್ಪೂರ ಇರೋದಿಲ್ಲ, ಏನ್ ವಾಸನೆ ಬರ್ತದೆ, ಕರ್ಪೂರ ವಾಸನೆ ಬರ್ತದೆ. ಹಂಗೆ ಈಗೆಲ್ಲ ನೀವೇನ್ ಕೇಳ್ತೀರಲ್ಲ, ಇದೊಂದು ಗಡಿಗೆ ಇದ್ದಂಗೆ, ಈ ಶರೀರ ಇದೊಂದು ಗಡಿಗೆ. ಈ ಗಡಿಗೆ ಒಡೆದು ಹೋಯಿತು ಅಂದ್ರೆ ವಾಸನ ಇರ್ತದೆ, ವಾಸನ ದೇಹದಲ್ಲಿ, ಸೂಕ್ಷ್ಮ ದೇಹದಲ್ಲಿ. ಇದು ಸ್ಥೂಲ ದೇಹ, ಇದ್ರೊಳಗೆ ಇನ್ನೊಂದೈತೆ ಸೂಕ್ಷ್ಮ ದೇಹ ಅಂತ, ಅದರೊಳಗೆ ಮತ್ತೊಂದೈತೆ ಕಾರಣ ದೇಹ ಅಂತ. ಇವೆಲ್ಲ ಶಾಸ್ತ್ರ ವಿಷಯ, ಶಾಸ್ತ್ರ ಹೇಳ್ಕೊಂತ ಹೋದ್ರೆ ಮುಗಿಯೋದಿಲ್ಲ, ಇದು ಪುರಾಣ ಮತ್ತು ಪುರಾಣ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ. ಇವಿಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ, ನಿಮ್ಮ ಅಂತಃಕರಣದಾಗ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಏನೈತಲ್ಲ ಅದರಲ್ಲಿ ಸೂಕ್ಷ್ಮವಾಗಿ ದೇವಿಯ ಸ್ಮರಣೆ ಮಾಡಿರುವಂತ ವಾಸನೆ ಉಳಿತದೆ ಮನಸ್ಸಿನಾಗ, ವಾಸನೆ ಉಳಿತದೆ. ನೋಡಿ ಇಷ್ಟು ಜನ ಇದ್ದಾರೆ, ಇಲ್ಲಿ ನೀವೆಲ್ಲ ಯಾಕೆ ಬಂದಿರಿ ಅಂದ್ರೆ ನಿಮಗೆ ಪುಣ್ಯ ಇದೆ, ಪುಣ್ಯ ಇದೆ, ಪುಣ್ಯ. ಪುಣ್ಯರೇವ ಹಿ ಲಭ್ಯತೆ ನತು ಪುಣ್ಯಹೀನೇನಾ. ಆ ದೇವಿಯ ಸ್ಮರಣೆ ಮಾಡಿರುವ ವಾಸನೆ ನಿಮ್ಮ ಅಂತಃಕರಣದ ಇರೋದ್ರಿಂದ ನೀವಿಲ್ಲಿ ಬಂದಿರಿ, ಇಲ್ಲಾಂದ್ರೆ ಬರಕ್ ಆಗೋದಿಲ್ಲ, ಬರಗೊಡ್ಸಂಗಿಲ್ಲ. ಅದು ಪುಣ್ಯ ಇರಲಿಲ್ಲ ಅಂದ್ರೆ ಇಲ್ಲಿ ಬರಗೊಡ್ಸಂಗಿಲ್ಲ, ನಮಸ್ಕಾರ ಮಾಡ್ಕೊಡ್ಸಂಗಿಲ್ಲ, ಕೇಳ್ಕೊಡ್ಸಂಗಿಲ್ಲ, ಅದು ನಡಿ ಹೋಗೋಣ ಅಂತ ಎಬ್ಬಿಸ್ಕೊಂಡು ಹೋಗ್ಬಿಡ್ತದೆ. ಮನಸ್ಸು ಹೇಳ್ತದೆ ಏ ನಡಿ ಸಾಕು, ಅವರನ್ನೇ ಹೇಳ್ತಾ ಇರ್ತಾರೆ ನಡಿ ಹೇಳೋಣ, ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ ನಡಿ ಅಂತ ಮನಸ್ಸು ಹೇಳ್ತದೆ. ಯಾಕೆ ಮನಸ್ಸು ಮಂದ ಕೋತಿ ಇದ್ದಂಗದು. ಅದಕ್ಕಾಗಿ ಹೇಳ್ತಾರೆ ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಬಂದೆ. ನೋಡಿ ದೇವಿ ಹೇಳ್ತಾಳೆ, ಯಾರು ಸದಾ ಅನವರತ ಸತತವಾಗಿ ದೇವಿಯ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆಯೋ
ಅವರಿಗೆ ನಾನು ಒಲಿತನೆ ಒಂದು ದಿನ ಎರಡು ದಿನ ಮೂರು ದಿನ ಮಾಡಿದ್ರೆ ಒಲಿಯಲ್ಲ ಯಾವಾಗಲೂ ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ನಿಲ್ಲಬೇಕು ಆ ಮನಸು ಬೇಕಲ್ಲ ಮಾಡುವಂತ ಮನಸು ಬೇಕು ಆ ನಿರ್ಧಾರ ಬೇಕು ಛಲ ಬೇಕು ಇಲ್ಲಂದ್ರೆ ಬರೋದಿಲ್ಲ ಅದು ಪುಣ್ಯ ಇದ್ದಾಗ ಮಾತ್ರ ಸಾಧ್ಯ ಅದಕ್ಕಾಗಿನೇ ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಮತ್ತೆ ಬಂದಯ್ಯ ಮಹಿಷ ಬಲಕೆಯ ಮೃತ್ಯುವೆಂದು ತಿಳಿದುಕೋ ನೀ ನನ್ನ ನೆಚ್ಚಳಾದೇವಿ ಆಗ ನಕ್ಕನಾಗ ರುದಗ್ರ ನಗತಾನೆ ಅವ ನಗತ ಏನು ಹೇಳ್ತಾನೆ ಅಂತಂದ್ರೆ ಒಂದು ಮಾತನ್ನ ಹೇಳ್ತಾನೆ ಅವ ನಂದಿ ಕೇಳ್ ಮೋಹನೆಯೊಳ ಜಗ ಒಂದಿತೆಯು ಆಕೆಯನ ಮೋಹಿಪನೆಂದ ಡರಿಗೆ ಶಕ್ಯು ಮೋಹವದ ಬಾಣವದು ಅಂತ ಅಂದು ದೇವಿಗೆ ಬೆದರಿ ಅಸರಣ ಹಿಂದಕ್ಕೆ ಸೆರೆಸೆಳೆಯ ನಿದ್ರೆಗಳಂದು ತಿಳಿದವು ಧನುಜರಿಗೆ ಶೌನಕನ ಕೇಳೆಂದ ಸೂತ ಪುರಾಣಿಕರು ಹೇಳ್ತಾರೆ ಅವರ ಸಂಹಾರವನ್ನ ಮೊದಲೇ ಹೇಳಿದಾರು ಅವರು ಸೂತ ಪುರಾಣಿಕರು ಶೌನಿಕಾದಿ ಮುನಿಗಳಿಗೆ ಏನು ಹೇಳಿದರು ಅಂತ ಕೇಳಿದ್ರೆ ರಸಿಲೋಮ ರುದಗ್ರ ಮೊದಲಾಗಿರುವಂತವರು ಈ ರೀತಿಯಾಗಿ ದೇವಿಯ ಜೊತೆ ಚರ್ಚೆಯನ್ನ ಮಾಡ್ತಾರೆ ವಿಚಾರವನ್ನ ಮಾಡ್ತಾರೆ ಸರಿಯ ಸತ್ತು ಬಳಿಕ ಧರ ಮೇಲೆ ಒರಗಿತಾಗ ರುದಗ್ರ ಮುಂಡವ ಆಗ ಬರೀ ಮಾತಾಡ್ತಾ ಕಾಲ ಹರಣ ಆಯ್ತು ನನ್ನ ಜೊತೆ ಯುದ್ಧ ಮಾಡುವಂತಾಳೆ ಜಗನ್ಮಾತೆ ಬರೀ ಮಾತು ಬೇಡ ಮಾತು ಕಡಿಮೆ ಮಾಡು ಕೆಲಸ ಮಾಡು ಯುದ್ಧ ಮಾಡು ನನ್ನ ಜೊತೆ ಎದಕ್ ಬಂದಿದೆಯಲ್ಲ ಆ ಕೆಲಸ ಮಾಡಿ ಮುಗಿಸು ಅಂದಾಗ ಜಗನ್ಮಾತೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ತನ್ನ ಖಡ್ಗದಿಂದ ಆ ರುದಗ್ರನ ಶಿರವನ್ನ ಕತ್ತರಿಸಿ ಹಾಕ್ತಾಳೆ ಸರಿಯ ಸತ್ತು ಬಳಿಕ ಧರ ಮೇಲೆ ಒರಗಿತಾಗ ರುದಗ್ರ ಮುಂಡವು ಮುಂಡ ಮುಂಡ ಅಂದ್ರೆ ಶಿರ ಮುಂದೆ ಬರ್ತದೆ ಚಂಡ ಮುಂಡ ಅಂತ ಮರುಗಿತವನ ಮಹಾಬಲವು ಬಲು ಅಧಿಕರೊಗ್ಗಾಯಿತು ಹರಣ ಕಳೆದರು ದೇವಿ ತಡೆಗೆ ಉರುಳಿದರು ದೊರೆ ನೂರ ಕ್ಷೋಹಿಣಿಯು ಬರಿಯ ಬಲವದ ನಾರು ಬಲ್ಲರು ಋಷಭ ಕೇಳೆಂದ ಮಾತ್ ಕಡಿಮೆ ಮಾಡು ನನ್ನ ಜೊತೆ ಯುದ್ಧ ಮಾಡು ಅಂತೇಳಿ ಜಗನ್ಮಾತೆ ಅವನ ಜೊತೆ ಯುದ್ಧವನ್ನ ಮಾಡಿ ಅವನ ಮುಂಡವನ್ನ ಕತ್ತರಿಸಿ ಹಾಕ್ತಾಳೆ ಆಗ ರುದಗ್ರ ಎನ್ನುವ ರಾಕ್ಷಸ ಹತನಾಗುತ್ತಾನೆ ಇದು ರುದಗ್ರ ಅಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ಕ್ರೋಧ ಕ್ರೋಧ ಗುಣ ಯಾರಲ್ಲಿ ಸಿಟ್ಟು ಕ್ರೋಧ ಅಂದ್ರೆ ಏನು ಸಿಟ್ಟು ಅಂತ ಸಿಟ್ಟು ಯಾವಾಗ ಬರ್ತದೆ ಸಿಟ್ಟು ಯಾಕೆ ಬರ್ತದೆ ಅಂತಂದ್ರೆ ಆತ್ಮನೋ ಪ್ರತಿಕೂಲೇಶು ಪ್ರತಿಕೂಲ ಹೇತುಷು ದೃಶ್ಯಮಾಣೇಶು ಶ್ರೂಯಮಾಣೇಶು ಸ್ಮರಿಯಮಾಣೇಶು ವಾಕ್ರೋಧ ಅಂತ ಕ್ರೋಧ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಯಾರು ಪ್ರತಿಕೂಲ ಆಗ್ತಾರಲ್ಲ ಅನುಕೂಲ ಅಲ್ಲ ಪ್ರತಿಕೂಲ ಅನುಕೂಲ ಅಂದ್ರೆ ಅವ್ರು ಹೇಳ್ದಂಗೆ ಕೇಳೋದು ಪ್ರತಿಕೂಲ ಅಂದ್ರೆ ಅವನು ಏನು ಹೇಳ್ತಾನ ಅದಕ್ಕೆಲ್ಲ ಎದುರು ಮಾತಾಡೋರೆಲ್ಲ ಪ್ರತಿಕೂಲವಾಗಿದ್ದಾರೆ ಅಂತ ಆತ್ಮನೋ ಪ್ರತಿಕೂಲೇಶು ಪ್ರತಿಕೂಲ ಹೇತುಷು ದೃಶ್ಯಮಾಣೇಶು ಶ್ರೂಯಮಾಣೇಶು ಸ್ಮರಿಯಮಾಣೇಶು ವಾಕ್ರೋಧ ಹಿಂಗಂದ್ರೆ ನಿಮ್ಗೇನು ತಿಳಿಯಲ್ಲ ನಿಮಗೇನು ತಿಳಿಯಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತದೆ ಯಾಕಂದ್ರೆ ಆಕೃತಿ ರೇವ ಹೃದಯ ಭಾವ ಪ್ರಕಟಯತಿ ಅಂತ ಮನುಷ್ಯನ ಆಕೃತಿ ಏನಿದೆಯಲ್ಲ ಆ ಮುಖದ ಆಕೃತಿ ಅದು ಏನು ಹೇಳ್ತದೆ ಅಂದ್ರೆ ಹೃದಯದಲ್ಲಿ ಯಾವ ಭಾವನೆ ಇದೆ ಅನ್ನುವುದನ್ನು ಪ್ರಕಟಪಡಿಸ್ತದಂತೆ ಹಂಗೆ ಈಗ ನಾ ಹೇಳ್ತಾ ಇದ್ದೀನಿ ಅಂತಂದಾಗ ನಿಮಗೆ ಕೆಲವೊಂದು ತಿಳಿಯೋದಿಲ್ಲ ಯಾಕೆ ತಿಳಿಯಲ್ಲ ಅಂದ್ರೆ ಅದು ನಿತ್ಯ ಕೇಳಿ ಕೇಳಿ ರೂಢಿ ಇರೋದಿಲ್ಲ ರೂಢಿ ಇದ್ರೆ ಬೇಗ ತಿಳಿತದೆ ಈಗ ಮಾಡೋ ಕೆಲಸ ಬಹಳ ಸ್ಪೀಡ್ ಆಗಿ ಮಾಡ್ತಾ ಅಂದ್ರೆ ಒಮ್ಮೆಗೆ ಸ್ಪೀಡ್ ಆಗಿ ಮಾಡಕ್ ಆಗ್ತದೇನ ಆ ಕೆಲಸ ಮಾಡಿ 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 ರೂಢಿ ಆದಾಗ ಸ್ಪೀಡ್ ಆಗಿ ವೇಗವಾಗಿ ಕೆಲಸ ಮಾಡಿ ಮುಗಿಸ್ತಾರೆ ಹಾಗೆ ಈ ಕ್ರೋಧ ಅನ್ನುವ ಗುಣ ಏನು ಮಾಡ್ತದೆ ಅಂತ ಕೇಳಿದ್ರೆ ಒಂದ್ ಸಣ್ಣ ಕಥೆ ಹೇಳ್ಬಿಟ್ಟಿ ರಾವಣ ಅಂತ ಇದ್ದ ರಾವಣ ಹೆಸರು ಕೇಳಿದಿರಿಲ್ಲೋ ರಾವಣಾಸುರ ಲಂಕಾಗ ಹೋಗುವಾಗ ಪರಮೇಶ್ವರನಿಂದ ಏನು ಆತ್ಮಲಿಂಗವನ್ನ ಪಡೆದುಕೊಂಡು ಬಂದಿದ್ನೋ ಏನು ಯಾವ ಗೋಕರ್ಣದಲ್ಲಿ ಸ್ಥಾಪನಾ ಮಾಡಿದ್ನಲ್ಲ ಆಧಾರ ನೆನಪಾಗಲಿ ಅಂತ ಗೋಕರ್ಣದಲ್ಲಿ ಆತ್ಮಲಿಂಗವನ್ನ ಸ್ಥಾಪನಾ ಮಾಡಿದ್ನಲ್ಲ ರಾವಣ ಅವನು ತಂಗಿದ್ಲು ಶೂರ್ಪಣಕಿ ಅಂತ ಆ ಶೂರ್ಪಣಕಿ ಏನು ಮಾಡಿದ್ಲು ಅಂತಂದ್ರೆ ರಾಮ ಮತ್ತು ಲಕ್ಷ್ಮಣ ವನವಾಸದಲ್ಲಿದ್ದಾಗ ರಾಮನ ಹತ್ರ ಹೋದ್ಲು ಶೂರ್ಪಣಕಿ ನೋಡಿ ಹೆಸರು ಹೆಂಗಿದೆ
ಶೂರ್ಪನಖಿ ಅಂತ. ನಖ ಅಂದ್ರೆ ಉಗುರು, ಉಗುರು ಬಹಳ ದೊಡ್ಡ ಬಿದ್ದುವಂತೆ ಶೂರ್ಪನಖಿಗೆ. ರಾಮನ ಹತ್ರ ಹೋದ್ಲು, ರಾಮ ಬಹಳ ಸುಂದರವಾಗಿ ಕಾಣ್ತಾ ಇದ್ದ. ರಾಮನ ಹತ್ರ ಹೋಗಿ ಏನು ಹೇಳಿದಂದ್ರೆ ನನ್ನನ್ನು ಮದುವೆ ಆಗು ಅಂದ್ಲು. ರಾಮನಿಗೆ ಒಮ್ಮೆ ಸಿಟ್ಟು ಬಂತ, ನೋಡಿ ನಾನು ಆಗ್ಲೇ ಮದುವೆ ಆಗಿದ್ದೇನೆ, ನನಗೊಬ್ಬ ಧರ್ಮಪತ್ನಿ ಇದ್ದಾಳೆ, ಅಲ್ಲಿ ಲಕ್ಷ್ಮಣ ಇದ್ದಾನಲ್ಲ ಅಲ್ಲಿ ಹೋಗು ಅಂತ ಕಳಿಸ್ಕೊಡ್ತಾನೆ. ಲಕ್ಷ್ಮಣ ತನ್ನ ಕಾರ್ಯದಲ್ಲಿ ತಾನು ತೊಡಗಿದ್ದ. ಲಕ್ಷ್ಮಣ ನಿಮ್ಮ ಅಣ್ಣ ಕಳಿಸ್ತಾನೆ, ನನ್ನನ್ನು ಮದುವೆ ಆಗು ಅಂತಂದು. ನೀ ಯಾರು ಏನು ಯಾಕ ಅನ್ನದ ವಿಚಾರಣೆ ಮಾಡಲಿಲ್ಲ, ಒಮ್ಮೆ ಬಂದು ಮದುವೆ ಆಗು ಅಂದ್ರೆ ಸಿಟ್ಟು ಬಂತವನಿಗೆ. ಸಿಟ್ಟು ಬಂದು ಏನು ಮಾಡಿದ ಅಂತ ಕೇಳಿದ್ರೆ ಸಿಟ್ಟಿನಾಗ ಮೂಕೊಯ್ದ. ಹಾ ಅಂತಾರಲ್ಲ ಯಾರೋ ಅವರು, ಆಗ್ಲಿ ಹಾ, ಸಿಟ್ಟು ಬಂದಾಗ ಏನು ಮಾಡ್ತಾರ ಹೇಳಕ್ಕಾಗಲ್ಲ, ಅದಕ್ಕೆ ಹೇಳ್ತಾರೆ ಏ ನನಗೆ ಸಿಟ್ಟು ಬಂದಿದೆ ಸುಮ್ಮನೆ ಇರಿ, ಈಗ ನಾ ಏನು ಮಾಡ್ತೀನನ್ನು ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಲಕ್ಷ್ಮಣನಿಗೆ ಸಿಟ್ಟು ಬಂದು ಏನು ಮಾಡಿದ ಅಂತ ಕೇಳಿದ್ರೆ ಮೂಗು ಕಿವಿ ಎರಡು ಕೊಯ್ದುಬಿಟ್ಟ. ಕೊಯ್ದ ತಕ್ಷಣ ಏನು ಮಾಡಿದ್ಲು ಅಂದರೆ ಹೋದ್ಲು ರಾವಣಾಸುರನ ಹತ್ರ, ತನ್ನ ಅಣ್ಣನ ಹತ್ರ ಹೋಗಿ ವೈಕೊಳಕತ್ತಿದ್ಲು. ನನ್ನ ಹಿಂಗೆ ಮಾಡಿಬಿಟ್ಟ, ನನ್ನ ಮುಖ ಎಲ್ಲ ಮೂಗು ಕೊಯ್ದ, ಕಿವಿ ಕೊಯ್ದ, ಆಕಾರ ಹೋಗಿ ವಿಕಾರ ಮಾಡಿಬಿಟ್ಟ ಅಂತೇಳಿ ಹೋಗಿ ತನ್ನ ಅಣ್ಣನಿಗೆ ಹೇಳಿದ್ಲು. ಅವಂಗೂ ಸಿಟ್ಟು ಬಂತ, ಯಾರವ ನಿನ್ನ ಈ ರೀತಿ ವಿಕಾರ ಮಾಡಿದವ ಯಾರು, ಹಿಂಗ ಲಕ್ಷ್ಮಣ ಅಂತಿದ್ದಾನೆ ರಾಮನ ತಮ್ಮ ಅಂತ್ಯವ, ಅರಣ್ಯದಲ್ಲಿ ದಂಡಕಾರಣ್ಯದಲ್ಲಿದ್ದಾನೆ ಅಂತ ಹೇಳಿದ ತಕ್ಷಣ ಅವು ಬಂದ. ಸಿಟ್ಟ ನೋಡಿ, ಸಿಟ್ಟು ಏನು ಮಾಡ್ತದೆ, ಕೋಪ ಸಿಟ್ಟು ಏನಿದೆ ಅಲ್ಲ ಇದು ತನ್ನ ವೈರಿ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ. ನೀ ಶಾಂತವಾಗಿದ್ರೆ ನಿನ್ನೇನು ಮಾಡ್ತಾರ ಅವ್ರು, ಏನು ಮಾಡ್ಲಿಕ್ಕಾಗೋದಿಲ್ಲ. ಯಾವಾಗ ಯಾವಾಗ ಸಿಟ್ಟು ಬರ್ತದಂದ್ರೆ ನೀ ಮಾಡುವಂತ ಕೆಲಸಗಳಿಗೆಲ್ಲ ಯಾರು ವಿರೋಧ ಮಾಡ್ತಾರಲ್ಲ ಅವ್ರ ಹೆಸರು ಕೇಳಿದ್ರೆ ಸಿಟ್ಟು ಬರ್ತದೆ, ಬೇಡ ಅವ್ರು ನೋಡಿದ್ರೆ ಸಿಟ್ಟು ಬರ್ತದೆ, ನೋಡ್ಬೇಡ ಹೆಸರು ಕೇಳಬೇಡ ಅವ್ರನ್ನ ಸ್ಮರಣೆ ಮಾಡಿದ್ರೆ ಸಿಟ್ಟು ಬರ್ತದೆ. ಅದಕ್ಕಾಗಿನೆ ಆತ್ಮನೋ ಪ್ರತಿಕೂಲೇಶು ಪ್ರತಿಕೂಲ ಹೇತುಷು ದೃಶ್ಯಮಾಣೇಶು ಶ್ರೂಯಮಾಣೇಶು ಸ್ಮರ್ಯಮಾಣೇಶು ವಾಕ್ರೋಧ ಅಂತ. ಹಿಂಗೆ ಸಿಟ್ಟು ಇನ್ನು ಯಾರ್ಯಾರಿಗೆ ಬಂತು, ಹೇಗೇಗೆ ಬಂತು ಅವೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಯ ಮುಗಿಯಲ್ಲ. ಮತ್ತೆ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ, ಬಹಳ ಸೋಣಿತ ಬಹಳ ನೆನವಶ ಬಹಳ ಮಿದುಳಸ್ಥಿಗಳು ಕಂಡೋ, ಬಹಳ ಭೂತರ್ವಾತ ಮರಳಿನ ತಂಡಗಳು ಕಂಡೋ, ಬಹಳ ಬಗೆಯಲ ಎಮ್ಮ ರಕ್ಷಿಸಿ ಬಹಳ ಸಾಕ್ಷಿಯನು ತದಿವಿಜರು, ಬಹಳ ವಿಂ ನೆನೆದರು ವರ ಚಿದಾನಂದಾತ್ಮ ಗುರುವರನಾಂ. ಇತೇ ಶ್ರೀಮತ್ ಪರಮಾಂಸ ಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಿಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದವಧೂತ ವಿರಚಿತ ಪಾರ್ವತಿ ಮಹಾತ್ಮಯೋಳ್ ರಸಿಲೋ ಮರುದಗ್ರವಧೋ ನಾಮ ಪಂಚಮೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ ಐದಕ್ಕಂ ಪದ 283ಕ್ಕಂ ಮಂಗಳಮಸ್ತು. ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವಾರರ ಮಹಾದೇವ ದುರ್ಗಾ ಪರಮೇಶ್ವರಿ ಮಹಾಮಾತಾ ಕೀ ಜೈ. ಜಗಜ್ಜನನೀ ಬಗಳಾಂಬಾ ಮಾತಾ ಕೀ ಜೈ. ಜಗಜ್ಜನನೀ ಚಾಮುಂಡೇಶ್ವರಿ ಮಹಾಮಾತಾ ಕೀ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಹರಹರ ಮಹಾದೇವ. ಇನ್ನು ಆರನೇ ಅಧ್ಯಾಯ. ಈ ಆರನೇ ಅಧ್ಯಾಯದಲ್ಲಿ ಏನು ವಿಷಯವನ್ನು ಹೇಳ್ತಾರೆ ಅಂತಂದ್ರೆ, ಆ ಮಹಾಲಕ್ಷ್ಮಿ ಏನಿದ್ದಾಳಲ್ಲ ಚಿಕ್ಷುರ ಎನ್ನುವ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ. ಚಂಡಬಲ ಪರದೇ ಉದ್ದಂಡ ಸಚಿವನ ಚಿಕ್ಷುರಾಕ್ಯನ ಖಂಡಿಸಿದಳೆ ಸಮರದಲ್ಲಿ ಮಹಾಲಕ್ಷ್ಮಿ. ಕೇಳು ಶೌನಕ ದೇವಿ ಅದರಲ್ಲಿ ಕಾಲವಾದವರಿಲ್ಲದಿಲ್ಲವು, ಮೇಲಬಲ ಮುರಿದಡ ಚಿಕ್ಷುರನ ಚಮೂರಮಣ ಸಾಲು ಸಾಲಿನ ಹೆಣವ ಕಾಣುತ ಬಾಳದಲೆ ಬೆರಳಿಟ್ಟು ಅಸುರರ ಕಾಲಗತೆಯಂತಿಗದು ಶಿವ ಶಿವ ಎನ್ನುತ್ತ ಬೆರಗಾದ. ನೋಡಿ ಶೌನಿಕಾದಿ ಮುನಿಗಳೇ, ಆ ಯಾವ ರುದಗ್ರ ಅನ್ನುವ ರಾಕ್ಷಸ ಸಂಹಾರ ಆದ ಬಳಿಕ ದೇವಿಗೆ ಎದುರುಗಡೆ ನಿಂತ್ಕೊಂಡು ಯುದ್ಧ ಮಾಡಿ ಗೆದ್ದವರು ಒಬ್ಬರೂ ಇಲ್ಲ, ಕಾಲವಾದವರಲ್ಲದಿಲ್ಲವು. ನೋಡಿ ಎಲ್ಲರೂ ಕಾಲಪಾಶಕ್ಕೆ ಒಳಪಟ್ಟಿದ್ದಾರೆ.
ಮೇಲೆ ಬಲ ಮುರಿದೊಡೆ ಚಿಕ್ಷುರನಃ ಚಮೋರಮಣ. ಯಾವಾಗ ರುದ್ರ ಹತನಾದ ಬಳಿಕ ಮತ್ತೊಬ್ಬ ಬಂದ ರಾಕ್ಷಸ, ಸಾಲು ಸಾಲಿನ ಹೆಣವ ಕಾಣುತ್ತ ಬಾಳದಲ್ಲಿ ಬೆರಳಿಟ್ಟು ಅಸುರರ ಕಾಲ ಗತಿ ಎಂತಿಹುದೋ ಎಂದು ಬೆರಗಾದ. ಏನ ಯುದ್ಧ ರಣರಂಗದಲ್ಲಿ ಎಲ್ಲಿ ನೋಡಿದ್ರೆ ಸಾಲು ಸಾಲಿನ ಹೆಣಗಳೇ ಕಾಣ್ತಾ ಇದ್ದಾವೆ. ಅದನ್ನು ನೋಡಿ ಅಂತಾನೆ ಕಾಲಗತಿ ಎಂತಿಗದು. ಕಾಲ ಪುರುಷನಿಗೆ ಒಳಗಾಗಿರುವಂಥವರೆಲ್ಲ ಇನ್ನು ಅವನ ಗತಿ ಪ್ರಯಾಣ ಹೇಗಿದೆಯೋ ಏನು ಅಂತೇಳಿ ಅವನ ಚಿಕ್ಷುರ ಅನ್ನುವ ರಾಕ್ಷಸ ಶಿವಶಿವ ಎನ್ನುತ್ತ ಬೆರಗಾದ. ಆಶ್ಚರ್ಯ ಆಗ್ತಾನೆ ಅವ, ಆಶ್ಚರ್ಯ ಆಗಿ ಒಂದು ಮಾತನ್ನ ಹೇಳ್ತಾನೆ. ಎತ್ತ ನೋಡಿದ ಅಡತ್ತ ಶರಮಯ, ಎಲ್ಲಿ ನೋಡ್ತೀ ಅಲ್ಲೆಲ್ಲ ಬಿಲ್ಲು ಬಾಣ ಬತ್ತಳಿಕೆ ಹೆಣಗಳ ರಾಶಿ ಬಿದ್ದು ಬಿಟ್ಟಿದೆ. ತೆತ್ತಿಸಿಯ ಇರು ತೆರಳು ದೇವಿ ಎತ್ತಿ ಶಾರ್ಜ್ನಿ ಪಿನಾಕದಲ್ಲಿ ನಾರಾಚವೆರಡವನು ಬತ್ತಳಿಕೆ ಹಿಂದೆಗೆದು ಹೂಡಿಯ ಕುತ್ತಿದಳು ಮಹಾದೈತ್ಯ ಕಣಗಳ ಮತ್ತೆ ಸುರಿದನು ಚಿಕ್ಷರನು ಕಣೆ ದೇವಿ ಎದುರಿನಲ್ಲಿ. ಆಗ ದೇವಿ ಎದುರಿಗೆ ಬರ್ತಾನೆ ಅವ ಚಿಕ್ಷುರ ಅನ್ನುವ ರಾಕ್ಷಸ. ಭುಗಿ ಭುಗಿಸಿರುವ ಚಿಕ್ಷರನ ಶರ ಬಗೆ ಬಗೆಯ ಕಿಡಿ ಹೊಗೆ ಹೊರಳೆಯ ಒಗೆಸಿದವು ದಿವಿಜರನು ಅರಣ್ಯವ ನಾಗಭುವನಗಳ. ನಗುತ ಕಡಿದಳು ನೋಡಿ. ಆಗ ದೇವಿ ಏನ್ ಮಾಡ್ತಾಳೆ ಅಂದ್ರೆ ಬಹಳ ಅಸನ್ಮುಖಿಯಾಗಿ ನಗು ನಗುತ್ತಾನೆ ರಾಕ್ಷಸರೆಲ್ಲವರನ್ನ ಸಂಹಾರ ಮಾಡ್ತಾಳೆ. ದೇಹದಳು ಉಗಿಸಿದಳು ರಕ್ತವ ಸಿಂಧುವ ತೆಗೆಸಿದಳು ಅಯಸಾರಥಿಯ ನೆತ್ತಿದಳು ಯಮಪುರಕ್ಕೆ. ಕುದುರೆಗಳನ್ನ ಆ ಸಾರಥಿಯನ್ನ ರಥಿಕರನ್ನ ಎಲ್ಲರನ್ನ ಎಲ್ಲಿ ಕಳಿಸ್ತಾಳೆ ಯಮಪುರಕ್ಕೆ ಕಳಿಸ್ತಾಳೆ. ಯಮಪುರಕ್ಕೆ ಯಮಪುರಕ್ಕೆ ಕಳಿಸ್ತಾರೆ ಅಂದ್ರೆ ಏನರ್ಥ, ಹೋದ್ರು ದೇಹ ಬಿಟ್ಟು ಹೋದ್ರು ಅಂತ. ಇನ್ನ ಒಂದಲ್ಲಿ ಸೂಕ್ಷ್ಮ ವಿಚಾರ ಏನು ಅಂತ ಕೇಳಿದ್ರೆ, ಏನು ಮನುಷ್ಯರು ಸಾವಿಗೇನು ತುತ್ತಾಗುತ್ತಾರಲ್ಲ, ಸಾವಿಗೆ ತುತ್ತಾದ ಬಳಿಕ ಸಾವಿಗೆ ತುತ್ತಾಗೋದಂದ್ರೆ ಗೊತ್ತಾಯ್ತಾನೆ, ಏನೋ ಮರಣ ಆಯಿತು ಅಂತ. ಮರಣ ಆದ ಬಳಿಕ ಎಲ್ಲಿಗೆ ಹೋಗ್ತಾರೆ, ಏನ್ ಹೇಳ್ತಾರೆ ನೀವು ಇದಕ್ಕೆ? ಮರಣ ಆದ ಬಳಿಕ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಏನ್ ಹೇಳ್ತಾರೆ, ಮೇಲಕ್ಕೆ ಹೋಗ್ತಾರೋ ಕೆಳಗೆ ಹೋಗ್ತಾರೋ ಗೊತ್ತೇ ಇಲ್ಲ. ಏನ್ ಹೇಳ್ತಾರೆ ಗೊತ್ತಿಲ್ಲ. ಹೋದ ಅಂತ ಅಷ್ಟೇ ಅಂತೀರಿ ನೀವು, ಹೋಗಿಲ್ಲ ಇಲ್ಲ ಐತಲ್ಲ ಶರೀರ, ಶರೀರ ಐತೆ ಇಲ್ಲ ದೇಹ ಐತೆ, ಹೋಗಿರೋದು ಯಾವುದು ಸೂಕ್ಷ್ಮ ದೇಹ. ಈ ಸ್ಥೂಲ ದೇಹದೊಳಗೆ ಇನ್ನ ಒಂದೈತೆ ಸೂಕ್ಷ್ಮ ದೇಹ ಅಂತ, 17 ತತ್ವಗಳಿಂದ ಕೂಡಿಕೊಂಡಿರುವಂತ ಸೂಕ್ಷ್ಮ ದೇಹ ಇದೆ. ಅದು ಹೆಂಗ್ ಗೊತ್ತಾಗ್ತದ್ರಿ ನಮಗೆ ಅಂದ್ರೆ, ನೀವು ಮಲ್ಕೊಂಡಿರ್ತೀರಲ್ಲ, ಮಲ್ಕೊಂಡಾಗ ಕನಸು ಬಿಡ್ತದಿಲ್ಲ, ಕನಸು ಬಿಡ್ತದೆ. ಕನಸರ ಕನಸು ಯಾರಿಗೆ ಬಿದ್ದಿಲ್ಲ ಹೇಳಿ? ಕನಸು ಬಿದ್ದಿಲ್ಲ ಅಂತ ಅನ್ನವರಿಲ್ಲ, ಹೌದಿಲ್ಲ? ಒಂದಿಲ್ಲ ಒಂದು ಕನಸು ಬಿಡ್ತಾನೆ ಇರ್ತದೆ. ಸ್ವಪ್ನಾವಸ್ಥೆ ಅಂತ ಕರೀತಾರೆ ಅದನ್ನು ಶಾಸ್ತ್ರದಲ್ಲಿ. ಕನಸಿನಾಗ ಎಲ್ಲೆಲ್ಲಿ ಓದಂಗಾಗುತ್ತೆ, ಏನೇನು ಸಿಕ್ಕಂಗಾಗುತ್ತೆ, ಏನೇನು ಮಾತಾಡ್ದಂಗಾಗುತ್ತೆ ಆಗ್ತದ ಇಲ್ಲ ನಿಮಗೆಲ್ಲ? ಕನಸು ಬಿದ್ದತ ಇಲ್ಲ ಹಿಂಗೆ ಕೇಳಬೇಕಾಗಿದೆ ನಾವು. ಯಾರೋ ಸ್ನೇಹಿತರ ಮನೆಗೆ ಓದಂಗಾಗಿರುತ್ತೆ, ಮಾರ್ಕೆಟ್ಗೆ ಓದಂಗಾಗಿರುತ್ತೆ, ಸಾಮಾನು ಖರೀದಿ ಮಾಡಂಗಾಗಿರುತ್ತೆ, ಹಣ ಸಿಕ್ಕಂಗಾಗಿರುತ್ತೆ, ಬಂಗಾರ ಸಿಕ್ಕಂಗಾಗಿರುತ್ತೆ, ಎದ್ದು ನೋಡಿದ್ರೆ ಏನೂ ಇಲ್ಲ. ಮತ್ತೆ ಕನಸಿನಾಗ ಹೋಗಿದ್ಯಲ್ಲ ಯಾರು ಓದವರು, ಕನಸಿನಾಗ ಓದವರು ಯಾರು, ಎದ್ದು ಓದವರು ಯಾರು ಅಂತ ಕೇಳಿದ್ರೆ ಇದು ಅಲ್ಲ, ಇದು ಅಲ್ಲೇ ಬಿದ್ದಕೊಂಡಿದೆ, ಕೊರಡು ಬಿದ್ದಂಗ ಬಿದ್ದಿದೆ ಅದು ಸೂಕ್ಷ್ಮ ದೇಹ. ಅದೇನು ಹೋಯ್ತಲ್ಲ ಹೋಗಿ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿಮ್ಮನ್ನು ಮಾತಾಡಿಸಿದೆ, ನಾವು ನೀವು ಕೂಡ ಮಾರ್ಕೆಟ್ಗೆ ಹೋದಿವೆ ಅಂತ ಏನು ಹೇಳ್ತೀರಲ್ಲ, ಹೋಗಿದ್ದೆ ಅವ್ರು ಮಲ್ಕೊಂಡವಿಲ್ಲೇ, ಮತ್ತೆ ಓದವ್ರು ಯಾರು? ಸೂಕ್ಷ್ಮ ದೇಹ. ಆ ಸೂಕ್ಷ್ಮ ದೇಹ ಏನ್ ಮಾಡ್ತದೆ ಅಂದ್ರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಕ್ಷಯೇ, ಋಣ ತೀರ್ತು ಅಂದ್ರೆ ಈ ಸ್ಥೂಲ ದೇಹನ ಬಿಡ್ತದೆ, ಹೊರಟು ಹೋಗ್ತದೆ. ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹೋಗುತ್ತಂದ್ರೆ ಗೊತ್ತಿಲ್ಲ ಸ್ವಾಮಿ, ನೀವೇ ಹೇಳಿ ಅಂತೆ. ಸ್ವರ್ಗಕ್ಕಾದ್ರೆ ಹೋಗ್ಬೇಕು, ಇಲ್ಲ ನರಕಕ್ಕಾದ್ರೆ ಹೋಗ್ಬೇಕು. ಸ್ವರ್ಗ ನರಕ ಪಾಪ ಮಾಡಿದ್ದ ಅಂದ್ರೆ ಎಲ್ಲಿಗೆ ಹೋಗ್ತಾರೆ, ನರಕಕ್ಕೂ ಹೋಗ್ತಾರೆ. ಪುಣ್ಯ ಮಾಡಿದ್ರು ಅಂದ್ರೆ
ಸ್ವರ್ಗಕ್ಕೆ ಹೋಗ್ತಾರೆ. ಮತ್ತೆ ಇವರು ಸ್ವರ್ಗಕ್ಕೆ ಹೋಗ್ಯಾರೋ ನರಕಕ್ಕೆ ಹೋಗ್ಯಾರೋ ಗೊತ್ತಾಗೋದು ಹೇಗೆ? ಹೌದಾ ಇಲ್ಲ? ಅದೇಂಗ್ ಗೊತ್ತಾಗ್ತದೆ ಅಂದ್ರೆ, ಜ್ಞಾನಿಗಳಿಗೆ ಗೊತ್ತಾಗ್ತದೆ, ಮಹಾತ್ಮರಿಗೆ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗ್ತದ್ರಿ ಅಂತ ಕೇಳಿರಿ ಮತ್ತೆ, ಅದಕ್ಕೂ ಹೇಳ್ತೀವಿ ಕೇಳಿ. ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ನಮ್ಮ ಶರೀರದಲ್ಲಿ 9 ದ್ವಾರಗಳಿವೆ, ದ್ವಾರಗಳು ಬಾಗಿಲುಗಳು. ಶರೀರದಲ್ಲಿ ಎಷ್ಟು ಬಾಗಿಲುಗಳಿದಾವೆ? ಆ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ಅಂತ ಇದೆ. 9 ದ್ವಾರಗಳಿದಾವೆ, 9 ಬಾಗಿಲುಗಳಿದಾವೆ ಶರೀರಕ್ಕೆ. ಶರೀರಕ್ಕೆ ಎಷ್ಟು ಬಾಗಿಲುಗಳಿದಾವೆ? 9 ಬಾಗಿಲುಗಳು. ಯಾವ್ಯಾವ ಹೇಳಿ ನೋಡೋಣ, ಗೊತ್ತಿಲ್ಲ ಯಾವ್ಯಾವ ಅಂದ್ರೆ, ಕಣ್ಣೆರಡು, 9 ಕಿವಿ ಎರಡು, ಅಷ್ಟೇನಾ? ಮೂಗಿನ ಹೊಳ್ಳೆ ಎರಡು, ಎಷ್ಟಾಯ್ತು? 6 ಆಯ್ತು. ಬಾಯಿ 1, 7 ಆಯ್ತು. ಮಲಮೂತ್ರ ವಿಸರ್ಜನೆ ಮಾಡುವಂತ ಗುದಗುಹ್ಯಗಳು ಏನಿದಾವಲ್ಲ, 8, 9 ಆಯ್ತು. ಈ 9 ಹೊರಗೆ ಹೋಗ್ಬೇಕಲ್ಲ ಪ್ರಾಣವಾಯು. ಕಣ್ಣಾಗಾರ ಹೋಗ್ಬೇಕು, ಮೂಗಿನಾಗಾರ ಹೋಗ್ಬೇಕು, ಬಾಯಾಗಾರ ಹೋಗ್ಬೇಕು, ಕಿವಿಯಾಗಾದ್ರ ಹೋಗ್ಬೇಕು, ಮಲಮೂತ್ರ ವಿಸರ್ಜನೆ ಮಾಡಲ್ಲ ಆದ್ರೆ ಹೋಗ್ಬೇಕು. ಕೆಲವರು ಸತ್ತಾಗೆ ಮಲಮೂತ್ರ ವಿಸರ್ಜನೆ ಮಾಡಿದ ಹೋಗೇ ಬಿಟ್ಟ ನೋಡು ಅಂತ ಹೇಳ್ತಾರೆ. ಹೌದೇ ಇಲ್ಲ? ಕಣ್ಣಾಗ ಮೂಗ್ನಾಗ ಬಾಯಾಗ ಹೋದ ಅಂದ್ರೆ ಅವನು ಸ್ವರ್ಗಕ್ಕೆ ಹೋದ ಅಂತ ತಿಳ್ಕೊಳ್ಳಿ. ಯಾರೇ ಆಗ್ಲಿ, ಪುರುಷರಾಗ್ಲಿ ಮಹಿಳೆಯರಾಗ್ಲಿ. ಇಲ್ಲಪ್ಪ ಕಣ್ಣಾಗ ಹೋಗ್ಲಿಲ್ಲ, ಮೂಗ್ನಾಗ ಹೋಗ್ಲಿಲ್ಲ, ಬಾಯಾಗ ಹೋಗ್ಲಿಲ್ಲ, ಕಿವ್ಯಾಗ ಹೋಗ್ಲಿಲ್ಲ ಪ್ರಾಣ, ಮಲಮೂತ್ರ ವಿಸರ್ಜನೆ ಮಾಡಲ್ಲಿ ಪ್ರಾಣ ಹೋರಿತ್ತು ಅಂದ್ರೆ ಅವನು ನರಕಕ್ಕೆ ಹೋದ ಅಂತ ತಿಳ್ಕೊಬೇಕು. ಅದೇಂಗ್ ಗೊತ್ತಾಗ್ತದ್ರಿ ಅಂತ ಕೇಳಿರಿ ಮತ್ತೆ ನೀವು. ಹಾ, ಅದು ಸಾಂಗ್ಗಳಿಗೆ ಗೊತ್ತಾಗ್ತದೆ. ಮತ್ತ ಅಕಸ್ಮಾತ್ ಯಾರು ಸತ್ತಾಗ ಬರ್ರಿ ನೋಡ್ ಬರ್ರಿ ಎಲ್ಲಿ ಹೋಗಿ ನಾನ್ ಕೇಳ ಬರ್ರಿ ಅಂತಂದಿರ ಮತ್ತೆ. ಅವು ಸೂಕ್ಷ್ಮ ಇದಾವ, ಸೂಕ್ಷ್ಮವಿದಾವೆಲ್ಲ ವಿಷಯ. ಯಾಕಂದ್ರೆ ಈಗ 2 ದಿವಸ ಸುಮ್ಮನೆ ಗಪ್ಪ ಕುಂತ ಕೇಳಿದ್ರಿ, ನನಗೂ ವಿಚಿತ್ರ ಅನಿಸ್ತು. ಇವ್ರೇನು ಆ ಇಲ್ಲ ಹೂ ಇಲ್ಲ, ನಾನು ಸ್ವಲ್ಪ ಬೇರೆ ಬೇರೆ ಹೇಳ್ಬೇಕೇನೋ ಅಂತ ಅನ್ಸಕತ್ತಿದ್ ನನಗೂ. ಯಾಕೆ ಅಂತಂದ್ರೆ ವಿಷಯ ಹೆಂಗಿರ್ತದೆ ಹಂಗೆ ಹೇಳಬೇಕಾಗ್ತದೆ. ವಿಷಯ ಹೆಂಗೆಂಗ್ ಬರ್ತದೆ ಹಂಗಂಗೆ ಹೇಳಬೇಕಾಗ್ತದೆ. ವಿಷಯ ಬಿಟ್ಟು ಹೇಳಿದ್ರೆ ಅದು ವಿಷಯಾಂತರ ಆಗುತ್ತೆ. ಅದು ಸೂಕ್ಷ್ಮ ಗೊತ್ತಾಗ್ತದೆ. ಕಣ್ಣಾಗೋಯ್ತೋ, ಮೂಗ್ನಾಗೋಯ್ತೋ, ಬಾಯಾಗೋಯ್ತೋ, ಕಿವ್ಯಾಗೋಯ್ತೋ ಅನ್ನೋದು ಕೂಡ ಗೊತ್ತಾಗ್ತದೆ. ಆ ದೇಹ ಬಿಟ್ಟವ್ರು ನೋಡಿದಾಗ ಮಾತ್ರ ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಬೇರೆಯವರಿಗೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ಆ ರಾಕ್ಷಸರೆಲ್ಲ ಎಲ್ಲಿ ಹೋದ್ರಪ್ಪ ಅಂದ್ರೆ ನರಕಕ್ಕ ಹೋದ್ರವರೆಲ್ಲ. ಅದಕ್ಕಾಗಿ ಹೇಳ್ತಾಳೆ, ನಗುತ ಕಡಿದಾಳು, ನಗು ನಗುತ್ತಾನೆ ಅವ್ರನ್ನ ಸಂಹಾರ ಮಾಡ್ತಾಳೆ. ರೋಷ ಆವೇಶದಿಂದ ಸಂಹಾರ ಮಾಡ್ತಾ ಇಲ್ಲ ದೇವಿ, ನಗುತ ಕಡಿದಳು ಶರವ ದೇಹದೊಳಗಿಸಿದಳು, ರಕ್ತವನ್ನು ಸಿಂಧುವ ತೆಗಿಸಿದಳು, ಹಯಸಾರಥಿಯ ನೆತ್ತಿದಳು ಯಮಪುರಕ್ಕೆ. ಯಾಕೆ ಹೇಳಿದ್ನೆ ಅಂದ್ರೆ ಯಮಪುರಕ್ಕೆ ಹೋಗ್ತಾರಲ್ಲ ಈ ಭೂಮಿಯಲ್ಲಿ ಹುಟ್ಟಿದವರೆಲ್ಲ ಒಂದಿವಸ ಏನಾಗ್ಬೇಕಪ್ಪ, ಹೋಗ್ಬೇಕು ಮರಣಕ್ಕೆ ತುತ್ತಾಗಬೇಕು. ಜಾತಸ್ಯ ಹಿ ದ್ರವ ಮೃತ್ಯು ಹೋ ಧ್ರುವಂ ಜನ್ಮ ಅಮೃತ ಸಚ ಎದ್ದ ನವ ಮಹಾಮೂರ್ಛೆ. ಮತ್ತೆ ಮೂರ್ಛೆ ಬಿದ್ದ, ಮತ್ತೆ ಎದ್ದವ ಯುದ್ಧ ಮಾಡ್ಲಿಕ್ಕಂತ ತಿಳಿಯುತ್ತ ಲೆದ್ದ ಒಡಬಾ ಲೋನ್ ಮುಳಿದದ್ದ ಪ್ರಳಯಾಂತಕನ ತೆರದಲ್ಲಿ ಹೊಸ ಅಡರೆ ಹೊಸ ರಥವ ಕಡಿದಳುವ ಜಾಸ್ತ್ರದಲ್ಲಿ ಗಿರಿಗಳು ಕೆಡದವು ಧರಣಿಯಲ್ಲ ಅಸಂಖ್ಯವು. ಲೆಕ್ಕಿಲ್ಲ ಅಷ್ಟು ರಾಕ್ಷಸರನ್ನ ಸೈನಿಕರನ್ನ ಕಡಿದು ಹಾಕಿದ್ಲು. ಇಷ್ಟೇ ಅಂತ ಗಣನೆ ಮಾಡಕ್ ಬರ್ತಾ ಇಲ್ಲ, ಅನ್ಕೌಂಟಬಲ್. ಕೌಂಟ್ ಮಾಡೋಣಪ್ಪ ಎಷ್ಟಿದೆ, ಎಷ್ಟು ಜನ ಸಂಹಾರ ಮಾಡಿದಾಳಂದ್ರೆ ಕೌಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅನ್ಕೌಂಟಬಲ್. ಕೌಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನರನ್ನ ಸಂಹಾರ ಮಾಡಿಬಿಟ್ಟಿದ್ದಾಳೆ ಜಗನ್ಮಾತೆ. ಕೊನೆಗೆ ಏನು ಮಾಡ್ತಾಳೆ ಅಂದ್ರೆ ಉಗುಳಿದಾಳು ಕೆಂಗಿಡಿಯ ಕಣ್ಣಲ್ಲಿ ತೆಗೆದ ನಾರಾಯಣ ಮಹಾಸ್ತ್ರವ ಬಗೆಯ ಕಾಪಿವೆ ನಿವಳ ಮರುಕುವೆ ತಗ್ಗಿಸುವೆ ನೆನುತ ತೆಗೆದು ಹೂಡಲಿ ಕಾಗ ಮಹಾಶರ ಧಗ ದಗಿಸಿರಿ ತಿತ್ತು ದಿವಿಜಲ ಮುಗಿದ ಕೈಗಳಲ್ಲಿ ಇರ್ತಾರೈ ಜಯ ಜಯತು ಜಯವೆನುತ. ದೇವತೆಗಳೆಲ್ಲ ಆಕಾಶ ಮಾರ್ಗದಲ್ಲಿ ನಿಂತ್ಕೊಂಡು ಹೇ ಜಗನ್ಮಾತೆ ನಿನಗೆ ಜಯವಾಗಲಿ ಜಯವಾಗಲಿ
ಈ ರಾಕ್ಷಸರೆಲ್ಲರನ್ನ ಕಡಿದು ಸಂಹಾರ ಮಾಡು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾರೆ. ಅವಾಗ ಅವ ಚಿಕ್ಷುರ ಅಂತಾನೆ, ನೋಡುವೆನು ಮಾತಾಡಿ ಸೀಕೆಯ ಆಡುವಳು ಏನುತ್ತರವ ಮಾತಾಡಿ ಕೊಡದರೆ ಕೊಲ್ಲುವೆನು ಬಿಡನೆನ್ನುತ್ತ ಬಲನಾಥ. ನೋಡೋಣ, ನಮ್ಮ ಸೈನಿಕರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದಾಳೆ, ಹತ್ತಿರ ಹೋಗಿ ಮಾತಾಡ್ಸೋಣ ಅಂತ ಅಂತಾನೆ ಅವ. ನೋಡುವೆನು ಮಾತಾಡಿ ಸೀಕೆಯು ಆಡುವಳು ಏನುತ್ತರವ ಮಾತಾಡಿ ಕೊಡದಿರೆ, ನಾನು ಕೇಳಿದ ಪ್ರಶ್ನೆ ಏನು ಉತ್ತರ ಕೊಡ್ತಾಳೋ ಅಥವಾ ಇಲ್ವೋ ನೋಡೋಣ ಅಂತೇಳಿ ಏನು ಮಾಡ್ತಾನೆ ಅಂದ್ರೆ, ಅವ ಹೋಗ್ತಾನೆ ಕೇಳ್ತಾನೆ. ಹೋಗಿ ಏನ್ ಕೇಳ್ತಾನೆ ಅಂದ್ರೆ, ಆರು ಎಮ್ಮಯ ಬಲವ ಕೊಲ್ಲಲಿ ಕಾರು ನಿನಗೇನ್ ಕಾರಣವು, ಸುರರಾರು ಹರಿಹರರುಗಳು ನಿನಗೇನರು ನಾವೀಯಲಿ, ವೀರಳಿಗ ಉಸಿ ಎಲ್ಲ ಸೌರ್ಯದ ನಾರಿಮಣಿ ಮೆಚ್ಚಿದನು ಕೊಲ್ಲನು ಸಾರು ಪ್ರಾಣವ ದಾನ ಕೊಟ್ಟನು ಎಂದ ಬಲನಾಥ. ನೋಡಿ, ನಿನಗೆ ಜೀವದಾನ ಕೊಡ್ತೀನಿ, ಹೋಗ್, ನಾನು ನಿನ್ನ ಸಾಯಿಸೋದಲ್ಲ, ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ, ನಿನ್ನ ಅಬಲೆ ಇದೆ, ಸ್ತ್ರೀ ಇದೆಯಾ, ನಿನಗೆ ಜೀವದಾನ ಕೊಡ್ತೇನೆ, ಪ್ರಾಣದಾನ ಕೊಡ್ತೇನೆ, ಹೋಗು ಅಂತಾನೆ ಅವ. ಅದಕ್ಕೆ ಕೇಳ್ತಾಳೆ, ನುಡಿ ಕೇಳಲು ಮೂಢ ಚಿಕ್ಷುರ, ನನಗೆ ಜೀವದಾನ ಕೊಡ್ತೀಯ ಅಂತೀಯಲ್ಲ, ಹೇ ಮೂಢ ಒಡೆಯಳಾನು, ನಾನು ಈ ಜಗತ್ತಿಗೆ ಒಡೆಯಳು, ಈ ಸೃಷ್ಟಿಯನ್ನ ಮಾಡಿದಾನೆ, ಸ್ಥಿತಿಯನ್ನ ಮಾಡಿದಾನೆ, ಲಯವನ್ನು ಕೂಡ ಮಾಡ್ತೇನೆ, ಜಗತ್ತಿಗೆ ಎನ್ನೊಡೆಯಳೆಂದೇ ಭಜಿಸುವರು ಹರಿಹರರು ಮೊದಲಾಗಿ, ನನ್ನನ್ನ ಜಗತ್ತಿಗೆ ಒಡೆಯರು ಅಂತೇಳಿ ದೇವತೆಗಳು ನನ್ನನ್ನು ಸ್ತುತಿ ಮಾಡುವಂತವರಾಗಿದ್ದಾರೆ. ಕೊಡುವೆ ಬೇಡಿದ ರಿಂಗೆ ಬಯಕೆಯು ಹುಡುವೆ ಮಾಡುವ ದುಷ್ಟನನು ಮೇಲ್ ನುಡಿಯಲೇನದು ಕೂಳ ಹೇಳುವೆನೆಂದಳಾದೇವಿ. ನೋಡಿ, ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತೇನೆ ನಾನು, ಎನ್ನ ನಾಮವು ಶಾಂಭವೆನಿಪ್ಪದು, ನನ್ನ ಹೆಸರು ಏನು ಅಂತ ಕೇಳಿದೆಯಲ್ಲ, ಶಾಂಭವಿ ಅಂತ ಕರೀತಾರೆ. ಎನ್ನ ಕಾಣುವ ಅನಂತ ವೇದವು, ವೇದಗಳೆಲ್ಲ ನನ್ನನ್ನೇ ಹುಡುಕ್ತಾ ಇದ್ದಾವೆ. ಎನ್ನ ದೃಷ್ಟಿಯಲ್ಲಿಂದ ಸೃಷ್ಟಿಯ ಸ್ಥಿತಿಯ ಲಯಗಳಾಗವು, ನಾನು ನೋಡುವುದರಿಂದಲೇ ಜಗತ್ತು ಸೃಷ್ಟಿಯಾಗುತ್ತೆ, ನಾನು ನೋಡುವುದರಿಂದಲೇ ಜಗತ್ತು ರಕ್ಷಣೆ ಆಗುತ್ತೆ, ನಾನು ನೋಡ್ತಾ ನೋಡ್ತಾನೆ ಜಗತ್ತೆಲ್ಲ ಲಯ ಆಗಿ ಹೋಗಿಬಿಡ್ತದೆ. ಎನ್ನ ತಂದರು ದೇವತೆಗಳು ಕೇಳಿನ್ನು ಕೊಲ್ಲುವೆ, ದೇವತೆಗಳೆಲ್ಲ ಕೂಡ್ಕೊಂಡು ನನ್ನ ಕರ್ಕೊಂಡು ಬಂದಿದ್ದಾರೆ, ಎದಕ್ಕಾಗಿ ನಿಮ್ಮನ್ನು ಕೊಲ್ಲುವುದಕ್ಕೋಸ್ಕರವಾಗಿನೇ, ನಿಮ್ಮ ಬಡ ಮಾತಿನ್ನು ಮುಗೀತು, ಲೆಚ್ಚರನ್ ಹೆಚ್ಚಳಾದೇವಿ, ಇನ್ನು ನಿನ್ನ ಮಾತು ಮುಗೀತು, ಇನ್ನ ಮಾ ಏನು ಮಾಡು ಅಂತ ಕೇಳಿದ ನುಡಿಯ ನವ ಜಗದೊಡತೆಗೆ ಸುಳ್ಳುಡಿಯನ್ನು ಆಡಿದೆ. ಅವ ಹೇಳ್ತಾನೆ, ಜಗತ್ತಿಗೆ ಒಡೆಯಳು ಅಂತ ಹೇಳ್ತೀಯಲ್ಲ, ಇದು ಸುಳ್ಳು ಹೇಳಿದೆ ನೀನು, ಜಗತ್ತಿಗೆ ಒಡೆಯ ಯಾರು ಅಂದ್ರೆ ನಮ್ಮ ರಾಜ ಮಹಿಷಾಸುರ ಇದನ್ನ, ಅವ ಒಡೆಯ, ಮಹಿಷನಲ್ಲದೆ ಒಡೆಯರುಂಟೆ ಜಗಕ್ಕೆ ನೋಡಲು ಶಿಕ್ಷ ರಕ್ಷಣೆಗೆ, ಒಡೆಯರಾವ್ ರಸಲೋಮ ಮೊದಲು ಮೊದಲು ಘಡದ ವೀರರ ಜೀವಗಳನ್ನು ತೊಡನೆ ಶರವರುಷವನು ಕವಿಸಿದ ಶಾಂಭವಿಯ ಮುಖಕ್ಕೆ. ಆಗ ಮತ್ತೆ ಅವ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ, ಪ್ರಯೋಗ ಮಾಡಿದಾಗ ಕಿಡಿಯುಡುತ್ತಲ ಸಚಿವ ಮಾವು ಘಡದೆ ತುಡುಕಿದ ಶೂಲರಥದಿಂದೊಡನೆ ಧುಮ್ಮುಕ್ಕಿದನು ತಾಗಿದ ಸಿಂಹ ಕಡಿವಣವ. ಆಗ ಜಗನ್ಮಾತೆ ಪರಮಾತ್ಮನ ತ್ರಿಶೂಲವನ್ನು ತೆಗೆದುಕೊಂಡು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವನ ಎದೆಗೆ ಒಯ್ಯತಾಳೆ, ಶೂಲ ವೆಲೆಯಲ್ಲಿ ನಾಟಿಲಸರನ್ನು ಓಲುಗೂಡಿಸ ಧರಣಿ ಮೇಲೆಯೂ ಕಾಲವಾದುದು ಕಂಡರವನ ಬಲವು ತಮ ತಮಗೆ, ಆಲಿಗಳ ನೀರಿಳುವ ತಲೆ ಬಲಜಾಲ ಮೊರಗಿತ ಕೋಪದಲ್ಲಿ ಹಿಡುಬಾಲಯನ ಎಂದೆನತ ಮುಚ್ಚಿದುದಾಗ ಸಚಿವ ಬಲ. ಯಾವಾಗ ಜಗನ್ಮಾತೆ ಪರಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಅವನಿಗೆ ಹೊಗದಾಗ ಅವನ ಪ್ರಾಣ ಹಾರಿ ಹೋಗುತ್ತದೆ. ಹೊರಗಿರನ ರಣದೊಳಗೆ ಚಿಕ್ಷುರ ಮರಣವಾದ ಸ್ಥಳದ ಎಡಬಲ ಹೊರಗಿದರ ಸಹಸ್ರ ಅಕ್ಷೋಣಿ ದೊರೆಗಳನ್ನು ಬಿಟ್ಟು, ಸಾವಿರಾರು ಅಕ್ಷೋಣಿ ಸೈನ್ಯವನ್ನ ಬಿಟ್ಟು ಅವ ಏನ್ ಮಾಡಿದ ಅಂತ ಕೇಳಿದ್ರೆ, ಯಮಪುರಕ್ಕೆ ಹೋದ, ಹೊರಗಿದನ ಬಲವಾರು ಬಲ್ಲರು ಹರಿದವ ಈ ಮಹಾರಕ್ತ ನದಿಗಳು. ನೋಡಿ, ಆ ರಣರಂಗದಲ್ಲಿ ನೀರು ಹರಿದಂಗ ಹರಿತಾ ಇತ್ತು ರಕ್ತ, ಅದಕ್ಕಾಗಿನ ಹೊರಗಿದನ ಬಲವಾರು ಬಲ್ಲರು ಹರಿದವ ಈ ಮಹಾರಕ್ತ ನದಿಗಳು, ಮರಳುಗಳು ಕುಣಿದಾಡುತ್ತಿದ್ದವು ದೇವಿ ಹರುಷತಲಿ. ದೇವತೆಗಳೆಲ್ಲ ಬಹಳ ಸಂತೋಷಗೊಂಡ್ರು, ಅವರನ್ನು ಸಂಹಾರ ಮಾಡಿದ ಬಳಿಕ ಆ ರಕ್ತ ಎಲ್ಲ ನದಿ ಹರಿದಂಗ ಹರಿತಾ ಇತ್ತು. ಚಿಕ್ಷರನು ತಾನಿಂತು ಸಾಯಲಿ ಕಾಕ್ಷಣದಲ್ಲ ನಿರ್ಜರರು ತ
ತಮ್ಮಕ್ಷೆಯಿಂದಲೇ ಕಂಡು ಶಿಕ್ಷದ ನಳಿದನೆ ಎಂದು ಅವಾಗ ಅವರೆಲ್ಲ ಮಾತಾಡ್ಕೊಳ್ತಾರೆ. ಇನ್ನೇನು ನಮ್ಮ ಮಹಿಷಾಸುರನ ಮಂತ್ರಿಯಾಗಿರುವಂತ ಶಿಕ್ಷರನು ಹತನಾದ ಅನ್ನುವುದನ್ನು ಕಂಡು ರಕ್ಷಕಳೇ ಸುಜನೈಕಳೇ ಬಂಧುವೇ ಶಿಕ್ಷಕಳೇ ದುರ್ಜನರು ಎಂದ ಅಪೇಕ್ಷೆಯಲ್ಲಿ ನೆನೆದರು. ದುರ್ಜನರನ್ನ ಶಿಕ್ಷಿಸ್ತಾಳೆ, ಸಜ್ಜನರನ್ನ ರಕ್ಷಣಾ ಮಾಡ್ತಾಳೆ, ಇಂಥ ಯಾವ ಜಗನ್ಮಾತೆ ಅನ್ನುವ ಮಾತನ್ನ ಹೇಳ್ತಾರೆ. ಈ ಚಿಕ್ಷುರ ಅಂದ್ರೆ ಯಾರು ಅಂತ ಕೇಳಿದ್ರೆ ಕಾಮ ಬುದ್ಧಿ ಉಳ್ಳವನನ್ನ ಚಿಕ್ಷುರ ಅಂತ ಕರೀತಾರೆ. ಆತ್ಮನೋ ಅನುಕೂಲೇಶು ಅನುಕೂಲ ಹೇತುಷು ದೃಶ್ಯಮಾನೇಶು ಶ್ರೂಯಮಾಣೇಶು ಸ್ಮರ್ಯಮಾಣೇಶು ವಾಕ್ಕಾಮ ಅಂತ. ಕಾಮ ಅಂದ್ರೆ ಇಚ್ಛಾ, ಮನಸ್ಸಿನ ಇಚ್ಛೆ, ಮನಸ್ಸಿನ ಬಯಕೆ, ಮನಸ್ಸಿನ ಆಸೆ ಆಕಾಂಕ್ಷೆಗಳು, ಇದಕ್ಕೇನಂತ ಕರೀತಾರೆ ಕಾಮ. ಈ ಕಾಮ ಬುದ್ಧಿ ಉಳ್ಳವನಿಗೆ ಚಿಕ್ಷುರ ಅಂತ ಕರೀತಾರೆ. ಈಗ ಆಸೆ ಇದೆಯಲ್ಲ, ಆಸೆಗೆ ಒಂದು ಮಿತಿ ಇರಬೇಕು. ಆಶಾ ಆಶಾ ಪರಮ ದುಃಖಂ ನಿರಾಶಾ ಪರಮ ಸುಖಂ ಅಂತ ಆಸೆ ಇರಬೇಕು. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ದುಃಖಕ್ಕೇನಪ್ಪ ಮೂಲ ಕಾರಣ? ಅತಿ ಆಸೆ ಗತಿ ಕೆಡಿಸಿತು ಅಂತ. ಅತಿ ಆಸೆ ಇರಬಾರದು, ಆಸೆಗೆ ಒಂದು ಇತಿಮಿತಿ ಇತ್ತಪ್ಪ ಅಂತಂದ್ರೆ ಅದು ಚೆನ್ನಾಗಿರ್ತದೆ. ಅದಕ್ಕಾಗಿನೆ ಚಿಕ್ಷರನು ತಾನೆಂತ ಸಾಯಲು ಕಾಕ್ಷಣದಲ ನಿರ್ಜರ ತಮ್ಮಕ್ಷೆಯಿಂದಲೇ ಕಂಡು ಚಿಕ್ಷರ ನಳಿದನೆ ಎಂದು. ರಕ್ಷಕಳೇ ಸುಜನೈಕ ಬಂಧುವೇ ಶಿಕ್ಷಕಳೇ ದುರ್ಜನರಾನಂದ ಅಪೇಕ್ಷೆಯಲ್ಲಿ ನೆನೆದರು ವರಚಿದಾನಂದ ಆತ್ಮಗುರುವರನ. ಇತಿ ಶ್ರೀಮತ್ ಪರಮಹಂಸ ಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಿಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮಯೋಳ್. ಚುಕ್ಷುರವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ. ಅಂತು ಅಧ್ಯಾಯ ಆರಕ್ಕಂ ಪದ 320ಕ್ಕಂ. ಮಂಗಳಮಸ್ತೋ, ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವಹರ ಮಹಾದೇವ. ದುರ್ಗಾ ಪರಮೇಶ್ವರಿ ಮಹಾಮಾತಾ ಕೀ ಜೈ. ಚಾಮುಂಡೇಶ್ವರಿ ಮಾತಾ ಕೀ ಜೈ. ಜಗಜ್ಜನನೀ ಬಗಳಾಂಬಾ ಮಾತಾ ಕೀ ಜೈ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವಹರ ಹರ ಮಹಾದೇವ ಶಂಭೋ. ಇನ್ನು 7ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಬಿಡಾಲ ಎನ್ನುವ ರಾಕ್ಷಸನನ್ನ ಸಂಹಾರ ಮಾಡಿರುವಂತ ವಿಷಯವನ್ನು ಹೇಳ್ತಾರೆ. ಶಿವನ ತ್ರಿಶೂಲದಿಂದ ದುಷ್ಟನಾಗಿರುವಂತಹ ಬಿಡಾಲನನ್ನ ತಿವಿದುಕೊಂಡದ್ದು. ಕಡು ಶೌರಿ ಪರದೇವತೆಯ ಉಗ್ಗಡದ ದುಷ್ಟ ಬಿಡಾಲನೆಂಬನ ಮಡುಗಿದಳು ಸಿಂಹಾಲಕ್ಷ್ಮಿ ಶಿವನ ತ್ರಿಶೂಲದಲ್ಲಿ ಎಂದ. ಕೇಳಿರಲೇ ಶೌನಕರ ಚಿಕ್ಷುರ ಕಾಲವಾಗಲಿಕ ಮಹಾಬಲ ಜಾಲ ಓಡಿತು ಕಂಡ ಕಡೆಯಲ್ಲಿ ದೇವಿ ಉಗ್ರಕ್ಕೆ ಮೇಲೆ ಬಿದ್ದನು ಮಹಾಬಿಡಾಲನು ತಾಳಿದನು ಬಹುಕೋಪ ಸಚಿವನ ಮೇಳವಾದನೆ ಸುರರ ತೋಳಲಿ ಶಿವ ಶಿವ ಎಂದ. ಚಂಡವಾದನು ಅಸುರ ದೇವಿಯ ಚಂಡ ಶರತಾಗಲಿಕೆ ಬಾಳು ದಂಡ ರೋಷಾವೇಶನಾಗುತ್ತ ಕೊಂಡ ಮಹಾಗದಯ ದಿಂಡು ಗೆಡಿಸದ ಳೆಮ್ಮನೀಕೆಯು ಖಂಡಿಸದ ಬಿಡಲನು ತ ದೇವಿಯ ಮಂಡ ಮೇಲೆಯು ಹೈದ ಮೇಲ್ವಾಯ್ದ ಸುರ ಕೋಪದಲ್ಲಿ ವೀರರೋಳ್ ಮಹಾವೀರ ಇವ ಬಲು ಘೋರ ದೈತ್ಯನ ನೋಡುವ ದಿವಿಜರು ಸಾರಿದರು ಕೆಲ ಕಡೆಗೆ ಸರಳಿನ ಮನೆಯ ತಪ್ಪಿಸುತ್ತ ಚೀರಿದನು ಕುಬು ಬುಕ್ಕಿ ದೇವಿಯ ನೂರು ಖ್ಯಾಪೆಯ ಸುತ್ತಿದಂತಯ ಸೇರಿಸಿದ ಹರಿಮುಖಕ್ಕೆ ಹುರುಬೆಸಗೊಂಡ ದೈತ್ಯೇಯ. ಚಿಕ್ಷುರನ್ನ ಸಂಹಾರ ಆದ ಬಳಿಕ ಯಾವ ಬಿಡಾಲ ಎನ್ನುವ ರಾಕ್ಷಸ ಮತ್ತ ಅವನು ಯುದ್ಧ ಭೂಮಿಗೆ ಬರ್ತಾನೆ. ಯುದ್ಧ ಭೂಮಿಗೆ ಬಂದವ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮತ್ತೆ ದೇವಿ ಜೊತೆ ಯುದ್ಧ ಮಾಡಲಿಕ್ಕೆ ತೊಡಗ್ತಾನೆ. ಯುದ್ಧ ಮಾಡಲಿಕ್ಕೆ ತೊಡಗಿದಾಗ ಜಗನ್ಮಾತೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಅವನ ಜೊತೆ ಕೂಡ ಯುದ್ಧ ಮಾಡಲಿಕ್ಕೆ ತೊಡಗ್ತಾಳೆ. ವೀರರೋಳು ಮಹಾವೀರ ನಿಮ್ಮ ಸಾಮಾನ್ಯ ವೀರರಲ್ಲ, ಅವರು ವೀರರಲ್ಲಿ ಮಹಾವೀರ ಘೋರ ದೈತ್ಯನು ನೋಡುವ ದಿವಿಜರು ಸಾರಿದರು ಕೆಲ ಕಡೆಗೆ ಸರಳಿನ ಮನೆಯ ತಪ್ಪಿಸುತ್ತ ಎಲ್ಲಿ ಹೋಗಿವೆ ಶಾಂಭವಿ ನೀನಿಲ್ಲಿ ಸಿಕ್ಕಿದೆ ಅಂತಾನೇವ. ನಮ್ಮ ಬಳಗ ಎಲ್ಲವನ್ನ ಸಂಹಾರ ಮಾಡಿದೆ, ಮತ್ತಿನ್ನೆಲ್ಲಿ ಹೋಗ್ತೀನೇನು? ಬೇರೆ ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋಗುವೆ ಶಾಂಭವಿಯೇ, ನೀನಿಲ್ಲಿ ಸಿಕ್ಕಿದೆ. ಮಹಾಬಿಡಾಲನು ಕೊಲ್ಲದಲ್ಲಿ ನಿನ್ನೊಳಗ ನಿರ್ಜರರೇನು ಮಾಡಿದರು ನೋಡು.
ದೇವತೆಗಳು ಏನು ಮಾಡ್ತಾರೆ ಅವರು ಯುದ್ಧ ಮಾಡ್ಲಿಕ್ಕೆ ಬರಲಾರ್ದನ್ನ ನಿನ್ನನ್ನ ಯುದ್ಧರಂಗಕ್ಕೆ ಕಳಿಸಿದ್ದಾರೆ ಎಲ್ಲಿ ತಂದರು ನಿನ್ನ ಎಲ್ಲಿ ಹಿಡ್ಕೊಂಡ್ ಬಂದ್ರು ಅಂತಾರ ಅವರು ರಾಕ್ಷಸರು ನಮ್ಮ ಸೈನ್ಯ ಎಲ್ಲ ಸಂಹಾರ ಮಾಡಿದಿ ಅತಿರಥ ಮಹಾರಥರನ್ನ ಎಲ್ಲರನ್ನ ಸಂಹಾರ ಮಾಡಿದೆಯಲ್ಲ ಎಲ್ಲಿ ತಂದರು ನಿನ್ನ ಹರಿಹರರು ನೋಡಿ ಎಲ್ಲಿಂದ ಹಿಡ್ಕೊಂಡ್ ಬಂದ್ರು ನಿನ್ನ ಯುದ್ಧರಂಗಕ್ಕೆ ನೋಡಲಿಕ್ಕೆ ಯಾರೂ ಬಲವಿಲ್ಲ ನೋಡಿದ್ರೆ ನಿನ್ ಜೊತೆ ಯುದ್ಧನೇ ಮಾಡಬಾರ್ದು ಅನಿಸ್ತದೆ ಹೋಗು ನೀನು ಪ್ರಾಣ ಜೀವದಾನ ಮಾಡ್ತೀವಿ ಹೋಗು ಅಂತ ಅನಿಸ್ತದೆ ಆದ್ರೆ ನಿನಗಿಲ್ಲವೆಂದ ಅಬ್ಬರಿಸಿದನು ಅಸುರ ಬಹಳ ಅಬ್ಬರದಿಂದ ಮತ್ತೆ ಮುನ್ನುಗ್ಗುತ್ತಾನೆ ಎಲ್ಲವೋ ಕೇಳ್ಬಿಡಾಲ ಹೇಳ್ತಾಳೆ ಜಗನ್ಮಾತೆ ಏ ಬಿಡಾಲನೆ ಕೇಳು ಸಿಕ್ಕಿದಳನ್ನು ಕೊಲ್ಲದೆ ಉಳುವೀಯ ನನಗೆ ಸಿಕ್ಕಿದೆಯಾದ್ರೆ ನಾನು ನೀನು ಬಿಡುವುದೇ ಇಲ್ಲ ಸಂಹರಣೆ ಮಾಡ್ತೇನೆ ಬಲರು ನೀವು ನಾ ಸ್ತ್ರೀಯ ಎಮ್ಮಯ ಬಲವು ತಾನೆಂತಲ್ಲಿ ಏನು ತಲಿ ಬಲು ಭಯಂಕರಿ ತಿವಿದಳೆ ಗಜದ ಕಪೋಲವನು ಏನ್ ಮಾಡ್ತಾಳೆ ಅಂದ್ರೆ ಗಜದಿಂದ ಅವನು ಮುಖಕ್ಕ ಹೊಡೆದ್ಲು ಹೊಡೆದ ಬಳಿಕ ಹೊರಗಿನನು ಬಿದ್ದ ಕೆಳಗೆ ಅವ ಗಜ ಶಾಂಭವಿಯ ಕರ ಭರಕೆ ಸಿಡಿರೊಡದ್ರಿ ಎಂದದಿ ಯಾತಕೆಯೊನಿ ಸಾವೆ ಎನ್ನಲಿ ಸೋತೆ ವಾವ್ನಿ ಹೋಗು ಜೀವದೇ ಆಯ್ತು ಎಮ್ಮಳು ಯುದ್ಧ ಮಾಡಿದಕ್ಕೆ ಮೆಚ್ಚಿದೆನೋ ಹೇಳ್ತಾನೆ ಅವ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ನನ್ ಜೊತೆ ಯುದ್ಧ ಮಾಡೋದಕ್ಕೆ ನಾನು ಬಹಳ ಮೆಚ್ಚುಗೆ ಪಟ್ಟೆ ಅಷ್ಟೇ ಅಲ್ಲದಾನೆ ಸೋತು ಅವನಿ ಹೋಗು ಜೀವದ ಆಯ್ತು ಎಮ್ಮಳು ಯುದ್ಧ ಮಾಡಿದಕ್ಕೆ ಮೆಚ್ಚಿದನು ಮಾತನಾಡೆಂದೆನಳು ದೇವಿಯು ಮಾತನಾಡಿದಳ ಬಿಡಾಲಗೆ ನೀತಿ ವಚನವ ಕೇಳು ಹೇಳುವೆನೆಂದಳ ದೇವಿ ನೀತಿ ವಚನ ಹೇಳ್ತೀನಿ ಕೇಳು ಅಂತಾಳೆ ಆ ರಣರಂಗದಾಗ ಏನಳು ನೀತಿ ವಚನ ಹೇಳ್ತಾಳೆ ಅಂದ್ರೆ ಏನು ಮಾಡಿದೆಯಲ್ಲೂ ಬಿಡಾಲನೆ ನೀನು ಮೆಚ್ಚಿದ ಕೊಟ್ಟೆ ಎಪ್ಪಣೆ ನೀನು ಮೆಚ್ಚಿದ ಬಳಿಕ ನಾ ಹೋಗಬೇಕು ಆದರೆಯೂ ನೀನು ನಾನು ಯುದ್ಧರಂಗದಲ್ಲಿ ಮಾಡುವುದನ್ನು ಮೆಚ್ಚಿದ್ದೀನಿ ಅಂತ ಹೇಳ್ತೀಯಲ್ಲ ಸರಿ ನಾನು ಅದಕ್ಕೆ ಒಪ್ಕೊಂಡೆ ಆದರೆ ನಾನು ಮಾಡಿಯ ಸಪ್ತಮಹೇಶನ ದೇನು ಬಲಸ ಕೊಂದು ಹೋಗುವೆನೋ ನಾನು ಹಂಗೆ ಹೋಗೋದಿಲ್ಲ ಯುದ್ಧ ಭೂಮಿ ಬಿಟ್ಟು ನಾನು ಪ್ರಮಾಣ ಮಾಡಿದಾನೆ ಏನ್ ಪ್ರಮಾಣ ಮಾಡಿದ್ದೇನೆ ಅಂತ ಕೇಳಿದ್ರೆ ನಾನು ಮಾಡಿಗೆ ತಪ್ತ ಮಹಿಷನ ಅದೇನು ಬಲಸ ಕೊಂದು ಹೋಗ್ವೇನೋ ಮಹಿಷಾಸನ ಬಲ ಎಲ್ಲವನ್ನ ಕೊಂದು ಬಳಿಕನೆ ನಾನು ನನ್ನ ಸ್ಥಳಕ್ಕೆ ಹೋಗುತ್ತೇನೆ ನಿರ್ಗುಣ ಎನ್ನುವ ಸ್ಥಳಕ್ಕೆ ಹೋಗುತ್ತಾನೆ ಅಲ್ಲಿ ತನಕ ನಾನು ಹೋಗೋದಿಲ್ಲ ನಾನು ಇರುತ್ತಿಗೆನೆಂದಳ ಎನ್ನ ಪಂಥವು ಕೈಗೆ ಕೂಡಿದಡೆ ಇನ್ನು ಹೋಗುದು ಸಹಜ ಮಹಿಷನು ಇನ್ನು ಉಳಿದೀಗ ನೀನು ಉಳಿದೀಗ ಎಂತೂ ಹೋಗುವುದಕ್ಕೆ ನೀವೊಬ್ಬನು ಉಳಿದಿದೀಯ ನೀ ಹೋದ ಬಳಿಕ ಮತ್ತೆ ಯಾರು ಬರ್ತಾರೋ ಅವ್ರನ್ನೆಲ್ಲರನ್ನ ಸಂಹಾರ ಮಾಡಿನಿ ನಾನು ನನ್ನ ಸ್ಥಳಕ್ಕೆ ಹೋಗ್ತೇನೆ ಇಲ್ಲದ್ರೆ ಹೋಗೋದಿಲ್ಲ ಅಂತ ನಾನು ಶಪಥ ಮಾಡಿ ಪ್ರಮಾಣ ಮಾಡಿ ಬಂದಿದ್ದೇನೆ ಅಂತ ಜಗನ್ಮಾತೆ ಹೇಳ್ತಾಳೆ ನಕ್ಕು ಶಾಂಭವಿ ಶಿವನ ಶೂಲದ ಲಿಕ್ಕಿದಳು ಮತ್ತೆ ಆ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಅವನಿಗೆ ಎದುಗಿ ಹಿಕ್ತಾಳೆ ದಕ್ಕಿಸಿಯ ಕೊಳಲಾರದಲ್ಲಿ ಪ್ರಾಣವನ್ನು ಕಳಕಳಿಯೇ ಅವಾಗ ಅವನ ಪ್ರಾಣ ಹೊರಟ ಹೋಗ್ತದೆ ರಕ್ತಸರ ತಾವು ಕಂಡು ಮಿಡಿಕೆಯ ತಕ್ಕೋ ಇವಳನು ಹದ್ದು ಕಾಗೆಗೆ ಹಿಕ್ಕಿರಲು ಯಾವಾಗ ತಮ್ಮ ರಾಜ ಸತ್ತಿದ್ದನ್ನು ನೋಡಿ ಸೈನಿಕರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿ ಬಿಡಬೇಡಿ ಈ ಮಹಿಳೆಯನ್ನ ಬಿಡಬೇಡಿ ಹದ್ದು ಕಾಗೆಗೆ ಹಿಕ್ಕಿರಲು ಬಿಡಬೇಡಿ ಹದ್ದು ಕಾಗೆಗೆ ಕೊಡ್ರಿ ಈ ದೇಹವನ್ನ ಅಂತೇಳಿ ಅವರು ಅಬ್ಬರಿಸಿ ದೇವಿಯ ಮೇಲೆ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಆಗ ಜಗನ್ಮಾತೆ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಆ ಯಾವ ಬಿಡಾಲನನ್ನ ಸಂಹಾರ ಮಾಡಿದ ಬಳಿಕ ಅವನ ಸೈನ್ಯವೆಲ್ಲವನ್ನು ಕೂಡ ರಣರಂಗದಲ್ಲಿ ಸಂಹರಿಸ್ತಾಳೆ ಸಂಹರಿಸಿದ ಬಳಿಕ ವೀರ ಕೇಳ್ ನಂದೀಶ ರಾಜರು ಪರಮಾತ್ಮ ಹೇಳ್ತಾನೆ ಹೇ ನಂದೀಶ 600 ಅಕ್ಷೋಹಿಣಿ ಎಷ್ಟಪ್ಪ ಸೈನ್ಯ ಅಂದ್ರೆ 600 ಅಕ್ಷೋಹಿಣಿ ಸೈನ್ಯವೆಲ್ಲವನ್ನ ಆಯಾ ವರ್ಣರಂಗದಲ್ಲಿ ಮಲಗುವ ಹಾಗೇನೆ ಮಾಡ್ತಾಳೆ ಕಾರಣೀಯ ಮಂಗಳೆ ಬಿಡಾಲನ್ ತೀರಿಸಿದೆ ನೆಂತೆಂದು ಹಾರಿಸಿದಳ ನೆನೆದರು ಚಿದಾನಂದ ಆತ್ಮಗುರುವರಣ ಬಿಡಾಲ ಅಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ಮೋಹ ಎನ್ನುವ ಗುಣವುಳ್ಳವ ಅಂತ ಮೋಹ ಅಂದ್ರೆ ಮಮತ್ವ ಬುದ್ಧಿ ಮೋಹ ಅಂತ ನಂದು ಅಂತ ಏನಂತೀವಲ್ಲ ಏನಾರ ತೆಗಳಕ್ ಹೋದ್ರೆ ಏ ಇದು ನಂದು ಅಂದ್ರೆ ಏನು ಮಮತ್ವ ಬುದ್ಧಿ ಮಮಕಾರ ಇದೆಯಲ್ಲ ಮಮಕಾರಕ್ಕಿಂತ ಮಿಕ್ಕಿನ ಬಂಧನ ಮುಂಟೆ ಅಂತ ಈ ಮೋಹ ಅನ್ನುವುದು ಏನು ಮಾಡ್ತದೆ ಎಲ್ಲೆಲ್ಲಿ ಮೋಹ ಇರ್ತದಪ್ಪ ಅಂದ್ರೆ ಪುತ್ರ ಮೋಹ
ಪುತ್ರ ಶೋಕಂ ನಿರಂತರಂ ಅಂತ. ಒಂದು ವೇಳೆ ತನಗೇನಾರ ತನ್ನ ಮಗ ಏನಾರ ಸತ್ತ ಅಂದ್ರೆ ಉಣಿಸಿ ತಿನಿಸಿ ಬೆಳೆಸಿ ಒಂದು ಹಂತಕ್ಕೆ ಬಂದ ಬಳಿಗೆ ಸತ್ತ ಅಂದ್ರೆ ತನ್ನ ಜೀವನ ಪರ್ಯಂತ ಮರೆಯೋದಿಲ್ಲ, ಪುತ್ರ ಶೋಕಂ ನಿರಂತರಂ ಅಂತ. ಹಂಗೆ ದಶರಥ ಮಹಾರಾಜ ಇದ್ದ, ಆ ದಶರಥ ಮಹಾರಾಜನಿಗೆ ರಾಮನ ಮೇಲೆ ಬಹಳ ಪ್ರೇಮ. ಯಾವಾಗ ತನ್ನ ಪತ್ನಿ ಆಗಿರುವಂತ ಕೌಶಲ್ಯ ಸುಮಿತ್ರ ಕೈಕೇಯಿ ಏನಿದ್ದಾಳಲ್ಲ, ಆ ಕೈಕೇಯಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ತನ್ನ ಮಗನಿಗೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ನಿನ್ನ ಪುತ್ರನಾಗಿ ಹಿರಿಯ ಪುತ್ರನಾಗಿರುವಂತ ರಾಮ ವನವಾಸಕ್ಕೆ ಹೋಗಬೇಕು ಅಂದಾಗ ದಶರಥನಿಗೆ ಏನಾಗುತ್ತದೆ, ಪುತ್ರನ ಮೇಲಿನ ವ್ಯಾಮೋಹದಿಂದ ಅಲ್ಲೇ ಕುಸಿದು ಬಿದ್ದ್ಬಿಡ್ತಾನೆ. ಈ ಮೋಹ ಅನ್ನೋದು ಏನು ಮಾಡ್ತದೆ ಅಂತ ಕೇಳಿದ್ರೆ ಬಂಧನವನ್ನು ಉಂಟು ಮಾಡ್ತದೆ. ಅದಕ್ಕಾಗಿನೇ ಮೋಹ ಇರಬೇಕು, ಆದರೆ ಎಷ್ಟಿರಬೇಕಪ್ಪ ಅಂತ ಕೇಳಿದ್ರೆ ಅಷ್ಟೇ ಇರಬೇಕು. ಅತಿಯಾದ ಮೋಹ ಯಾವಾಗಲೂ ದುಃಖವನ್ನೇ ಉಂಟು ಮಾಡ್ತದೆ. ಆ ಮೋಹ ಎನ್ನುವ ಬಿಡಾಲ ಎನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದಾಳೆ ದೇವಿ. ಅರ್ಥಾತ್ ಹೇಳೋ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಈ ದುರ್ಗುಣವುಳ್ಳಂತ ರಾಕ್ಷಸರನ್ನ ಆ ಯಾವ ಜಗನ್ಮಾತೆ ಸಂಹಾರ ಮಾಡ್ತಾಳೆ ಅನ್ನುವ ಈ ವಿಷಯವನ್ನ ದೇವಿ ಮಹಾತ್ಮೆಯಲ್ಲಿ ತಿಳಿಸ್ಕೊಂಡು ಬರ್ತಾರೆ ಲಕ್ಷಾರ್ಥದಲ್ಲಿ. ಹಾಗೆ ಕಾರಣೆಯ ಮಂಗಳೆ ಬಿಡಾಲನ ತೀರಿಸಿದೆ ಎಂತೆಂದು ನಿರ್ಜರರು ಹಾರುತ್ತಲೇ ನೆನೆದರು ವರಚಿದಾನಂದ ಆತ್ಮಗುರುವರನ. ಇದೆ ಶ್ರೀಮತ್ ಪರಮಹಂಸ ಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಿಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ವಧೂತ ವಿರಚಿತ ಪಾರ್ವತಿ ಮಹಾತ್ಮಯೋಳ್ ಬಿಡಾಲ ವಧೋ ನಾಮ ಸಪ್ತಮೋ ಅಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ ಏಳಕ್ಕಂ ಪದ 348ಕ್ಕಂ ಮಂಗಳಮಸ್ತು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರರ ಮಹಾದೇವ. ಒಬ್ರು ಬಾಯಿ ಹಾಕೊಳ್ಳಿ, ಜೈಕಾರ ಹಾಕೊಳ್ರಿ, ಎಲ್ಲ ಬಾಯಿ ಐತೆ ಇಲ್ಲ ಬಾಯಿದೆ, ಬೇರೆ ಬೇರೆ ಮಾತಾಡ್ಬೇಕಾರೆ ಮನ್ಯಾಗ ನೋಡಿ ಹೆಂಗ್ ಮಾತಾಡ್ತೀರಿ, ಜೋರ್ ಜೋರಾಗಿ ಜೈಕಾರ ಹಾಕ್ರಿ. ವಾಣಿ ತಪಸ್ಸಾಗುತ್ತದೆ, ವಾಣಿ ಇದೆಯಲ್ಲ ವಾಕ್ ಅದು ತಪಸ್ಸಾಗ್ತದೆ, ಜೈಕಾರ ಹಾಕಿದ್ರೆ ಪುಣ್ಯೋದಯ ಆಗ್ತದೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ, ಇಷ್ಟೇನ ಸೌಂಡ್ ಮನ್ಯಾಗ ನೋಡಿ ಎಷ್ಟು ಸೌಂಡ್ ಮಾಡ್ತೀರಿ. ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತಾ ಕೀ, ಶ್ರೀ ಚಾಮುಂಡೇಶ್ವರಿ ಮಾತಾ ಕೀ, ಶ್ರೀ ಜಗಜ್ಜನನಿ ಬಗಳಾಂಬಾ ಮಾತಾ ಕೀ, ಶ್ರೀ ದಕ್ಷಿಣ ಕಾಳಿಕಾಂಬಾ ಮಾತಾ ಕೀ. ಸ್ವಲ್ಪ ಜೋರಾಗಿ ಹಾಕ್ಬೇಕಾ, ಜೋರ್ ಜೋರ್ ಮಾತಾಡ್ತಿರಲ್ಲ ಯಾವಾಗಲೇ. ದೇವರ ನಾಮಸ್ಮರಣೆ ಮಾಡ್ಬೇಕಾದ್ರೆ ಮೈ ಮರಿಬೇಕು, ಮೈ ಮರೆತು ಜೈಕಾರ ಹಾಕ್ಬೇಕು. ಇರ್ಲಿ ಈಗ ಮಂಗಳಾರತಿ.